ಇವತ್ತಿನ ಕರೆಂಟ್ ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಾದಿ ಭಾಗ್ಯ ಆರಂಭದಲ್ಲಿ ಬಹಳ ವಿರೋಧ ವ್ಯಕ್ತವಾಗಿತ್ತು ಶಾದಿ ಭಾಗ್ಯಕ್ಕೆ ಶಾದಿ ಭಾಗ್ಯ ಮುಸಲ್ಮಾನರನ್ನು ಆಕರ್ಷಿಸುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಶಾದಿ ಭಾಗ್ಯವನ್ನು ಒಂದು ಪಂಗಡಕ್ಕೆ ಮಾತ್ರ ಯಾಕೆ ಮೀಸಲಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು ಇದೀಗ ನರೇಂದ್ರ ಮೋದಿ ಅವರ ಶಾದಿ ಶಗುನ್ ಆರಂಭಗೊಂಡಿದೆ ಈ ಕುರಿತಾಗಿ ಬಿಜೆಪಿಯವರು ಏನು ಹೇಳ್ತಾರೆ ಒಟ್ಟಾರೆ ಆಗಿ ಎರಡೂ ಪಕ್ಷಗಳು ಕೂಡ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರಲಿ ಆರಂಭದಲ್ಲಿ ನಮ್ಮದು ಜಾತ್ಯಾತೀತ ಅನ್ಕೊಂಡೇ ಹೇಳ್ಕೊಂಡು ಬರ್ತಾರೆ ಅದು ಬಂದ ನಂತರ ಒಂದೋ ಅಹಿಂದೂಗಳಾಗ್ತಾರೆ ಇಲ್ಲದೆ ಇದ್ರೆ ಹಿಂದೂಗಳಾಗ್ತಾರೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಇವೆಲ್ಲ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇವೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ ನಮ್ಮೊಂದಿಗೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ ಆರಂಭದಲ್ಲಿ ಬಿಜೆಪಿಯ ಮುಖಂಡರಾಗಿರ್ತಕ್ಕಂತಹ ಆರಿಫ್ ಕಲ್ಲೋಟೆ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಯಲ್ಲೇ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಬಂಡರ್ಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಲೋಟೆ ಅವರಲ್ಲಿ ಸರ್ ಶಾದಿ ಭಾಗ್ಯದ ಕುರಿತಾಗಿ ತಾವೇನ್ ಹೇಳ್ತೀರಾ ಶಾದಿ ಶಗುನ್ ಅಲ್ಲ ಶಾದಿ ಭಾಗ್ಯ ಶಾದಿ ಭಾಗ್ಯ ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೇನೆ ಎರಡು ವರ್ಷಗಳ ಕೆಳಗೆ ವಿಧಾನಸಭೆಯಲ್ಲಿ ಒಂದು ಕಲಾಪ ಆಗುವಾಗ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ್ರು ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಶಾದಿ ಭಾಗ್ಯ ಅಂತ ಹೇಳಿ ಒಂದು ವರ್ಷಕ್ಕೆ ಐವತ್ತು ಕೋಟಿ ಅದರಲ್ಲಿ ಒಂದು ಸಾವಿರ ಫಲಾನುಭವಿಗಳು ಒಂದು ಸಾವಿರ ಫಲಾನುಭವಿಗಳು ಐವತ್ತು ಕೋ ಕೋಟಿ ರೂಪಾಯಿ ಹಣವನ್ನು ಈ ಶಾದಿ ಭಾಗ್ಯಕ್ಕೆ ಒದಗಿಸಿದರು ಅವರು ಪ್ರತಿ ಜಿಲ್ಲೆಗೆ ಗಣನೆಗೆ ತೆಗೆದುಕೊಳ್ಳುವಾಗ ಎಲ್ಲಿ ಮುಸಲ್ಮಾನರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅಲ್ಲಿ ಸ್ವಲ್ಪ ಜಾಸ್ತಿ ಉಂಟು ಟೋಟಲ್ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ಫಲಾನುಭವಿಗಳು ಮಾತ್ರ ವರ್ಷಕ್ಕೆ ಐವತ್ತು ಕೋಟಿಗಳನ್ನು ಮಾತ್ರ ಕೊಡ ಅದರಲ್ಲಿ ಉಡುಪಿ ಜಿಲ್ಲೆಗೆ ಕೇವಲ ಹದಿಮೂರು ಮಂದಿಗೆ ಮಾತ್ರ ವರ್ಷದಲ್ಲಿ ನಾನು ನಿಮಗೆ ದಾಖಲೆ ಕೊಡ್ತೇನೆ ಅಲ್ಲ ಸರಿಯೋ ತಪ್ಪು ಈಗ ಶಾದಿ ಭಾಗ್ಯ ಸರಿಯೋ ತಪ್ಪು ನೋಡಿ ನಾನು ಒಂದು ವಿಷಯದಲ್ಲಿ ಯಾವುದೇ ಒಂದು ಪಕ್ಷ ಆಗಲಿ ಯಾವುದೇ ಒಂದು ಧರ್ಮಕ್ಕೆ ಕೊಡುವಾಗ ಕೆಲವು ಪರ ವಿರೋಧ ಬರ್ತದೆ ಆದ್ರೆ ಅಲ್ಲ ತಾವೇ ವಿರೋಧವನ್ನು ಮಾಡಿದ್ರಿ ಆರಿಫ್ರದ್ ಅವಡೆ ಏನ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ತಾವೇ ನಾನು ಏನ್ ಆಯ್ತು ಹೇಳಿದ್ರೆ ಓಲೈಕೆನ ಮಾಡ್ತಾ ಇದ್ದಾರೆ ನೋಡಿ ಸರಿಯಾಗಿ ನಿರ್ವಹಿಸ್ತಾ ವ್ಯವಹಾರ ಭಾಗ್ಯ ಅಂತ ಹೇಳಿ ಮಾಡಿದ್ರು ಒಂದೇ ವರ್ಗಕ್ಕೆ ನೋಡಿ ಯಾವುದೇ ವಿಷಯದಲ್ಲಿ ನೋಡಿ ಒಂದೇ ಧರ್ಮಕ್ಕಾಗ್ಲಿ ಒಂದೇ ಜಾತಿಗೆ ಯಾವುದೇ ಯೋಜನೆಗಳ್ ಮೀಸಲಾಗಬೇಕು ಈಗ ಶಾರಿ ಶುಗುನ್ ಅಂತ ಹೇಳಿದ್ರೆ ನೋಡಿ ಆದಿ ಶಗುನ್ ಈಗ ಸಲ್ಮಾನ್ರಿಗೆ ಮಾತ್ರವೋ ಅಥವಾ ಎಲ್ಲರಿಗೂ ಇದ್ದೀಯಾ ನೋಡಿ ನಾನು ಒಂದು ವಿಷಯ ಹೇಳ್ತೇನೆ ಎರಡ್ ಸಾವಿರದ ಹತ್ತರಲ್ಲಿ ಮನಮೋಹನ್ ಸಿಂಗ್ ಅವ್ರು ಯುಪಿಎ ಪ್ರಧಾನ ಮಂತ್ರಿ ಆಗೋಗ ರೈಮಾನ್ ಖಾನ್ ರವರು ಅಲ್ಪಸಂಖ್ಯಾತ ವ್ಯವಹಾರ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಸಹಚರ್ ಅಂತೇಳಿ ಒಂದು ಕಮಿಟಿ ಮಾಡಿದರು ಈ ದೇಶದಲ್ಲಿ ಮುಸಲ್ಮಾನರು ಎಷ್ಟು ವಿದ್ಯಾವಂತರಿದ್ದಾರೆ ಎಷ್ಟು ಡಾಕ್ಟರ್ಗಳಿದ್ದಾರೆ ಎಷ್ಟು ಇಂಜಿನಿಯರ್ಗಳಿದ್ದಾರೆ ಅಂತೇಳಿ ಒಂದು ಸಾಚರ್ ಸಮಿತಿ ಅಂತ ಹೇಳಿ ಇಡೀ ದೇಶದಲ್ಲಿ ಅವರು ಸರ್ವೆ ಮಾಡುವಾಗ ಕೇವಲ ಎಂಟು ಶೇಕಡ ಮಾತ್ರ ಇವತ್ತು ಮುಸಲ್ಮಾನರು ಈ ಈ ದೇಶದಲ್ಲಿ ಮ ವಿದ್ಯಾವಂತರಾಗಿದ್ದರು ಆ ವರದಿಯನ್ನು ಇಟ್ಕೊಂಡೆ ಇವತ್ತು ಮೋದಿಯವರು ಆ ಏನು ಎಂಟು ಶೇಖರ ಉಂಟು ಮುಸಲ್ಮಾನರಲ್ಲಿ ಅದನ್ನೇ ಇವತ್ತು ಮುಂದೆ ಅಬ್ಬಸ್ ಮುಕ್ತಾರ್ ಅಬ್ಬಾಸ್ ಮುಖ್ಯ ಮುಖಾಂತರ ಇವತ್ತು ಏನು ನಮ್ಮ ದೇಶದಲ್ಲಿ ಮುಸಲ್ಮಾನರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ದೃಷ್ಟಿಯಿಂದ ಇವತ್ತು ಆ ಅದರಲ್ಲಿ ಒಂದು ಶಾದಿಶು ಕೂಡ ಮುಸಲ್ಮಾನರಿಗೆ ವ್ಯವಸ್ಥೆಯನ್ನು ಮಾಡಬೇಕು ನೋಡಿ ಸ್ವಾಮಿ ನಾನು ಒಂದು ವಿಷಯ ಹೇಳ್ತೇನೆ ನೋಡಿ ಅವರು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಸಹ ಇದ್ರು ಅಲ್ಲಿ ಇದು ಈ ಶಾ ಶಾದಿ ಶುಗುನ್ ಅಂತೇಳಿದರೆ ಎಲ್ಲರಿಗೆ ಕೊಡುವಂಥ ಕೊಡುವಂತ ಯೋಜನೆ ಅಲ್ಲ ಅದು ಅಲ್ಲಿ ಒಂದು ಇದು ಉಂಟಲ್ಲ ಎಂತ ಅಂತೇಳಿದರೆ

ಾರೆ ಅಂತ ಹೇಳಿದ್ರೆ ನಾನು ಒಂದು ವಿಷಯ ಹೇಳ್ತೇನೆ ಅಲ್ಲಿ ಕೇವಲ ಹೆಣ್ಮಗಳು ಒಂದು ಮದ್ವೆಗೆ ಇಪ್ಪತ್ತೊಂದು ವರ್ಷ ಆಗೋಗಮ್ಮ ಆ ಹಣ ಕೊಡುವಂತ ವ್ಯವಸ್ಥೆ ಇಲ್ಲ ಅಲ್ಲಿ ಯಾಕಂದ್ರೆ ಡಿಗ್ರಿ ಮುಗ್ದು ಆ ಹುಡುಗಿ ಅವಳ ಕಾಲಲ್ಲಿ ನಿಂತು ಆ ಸಂದರ್ಭದಲ್ಲಿ ಅವಳಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಶಾದಿ ಶುಗುನ್ ಹೇಳಿ ಆ ಯೋಜನೆ ಅಂತ ಹೇಳಿ ನಾನು ಜನಾರ್ದನ್ ಭಂಡಾರ್ ಅವ್ರೆ ತಮ್ಮಲ್ಲಿ ಈಗ ತಾವೇನು ಹೇಳ್ತೀರಾ ಬಹುಶಃ ಇದೀಗ ಕಾಂಗ್ರೆಸ್ ಅವರಿಗೆ ಹಬ್ಬ ಆಗಿರಬಹುದೇನೋ ಇಷ್ಟು ಟೈಮ್ ಅವ್ರೆ ನಮ್ಮನ್ನು ವಿರೋಧಿಸ್ತಾ ಇದ್ರು ಈಗ ನಾವ್ ವಿರೋಧಿಸಬೇಕು ಅಂತ ಹೇಳಿ ಅದು ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯ ಶಾದ್ಯ ಶಾದಿ ಭಾಗ್ಯ ಅದು ಅಲ್ಪಸಂಖ್ಯಾತರ ತುಷ್ಟೀಕರಣ ಹಿಂದೂ ವಿರೋಧಿ ವೋಟ್ ಬ್ಯಾಂಕ್ ರಾಜಕಾರಣ ಅದೇ ಮೋದಿಯವರು ಶಾದಿ ಸಗು ಅಂತಂದರೆ ಅದು ಸಬ್ ಕಾ ಸಾಥ್ ಸಬ್ ಕಾ ವಿಸಾ ವಿಕಾಸ್ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಎಲ್ಲಿಯ ಅಜಗಜ ಅಂತಾರೆ ನೋಡಿ ಇದು ಇದು ದ್ವಿಮುಖ ನೀತಿ ನೋಡಿ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ಕೊಂಡೆ ಬಂದ್ಬಿಟ್ರು ನಮ್ಮದು ಅಹಿಂದ ಸರ್ಕಾರ ಅಹಿಂದ ಸರ್ಕಾರ ಅಂತೇಳಿ ಇವತ್ತು ಹಾಗಾದ್ರೆ ಬೇರೆ ವರ್ಗದವರೆಲ್ಲ ಎಲ್ಲಿಗೆ ಬರ್ತಾರೆ ಅನ್ನುವಂತ ಪ್ರಶ್ನೆ ಆ ಸಂದರ್ಭದಲ್ಲಿ ಹುಟ್ಟುಕೊಳ್ತೇನೆ ಓಕೆ ಸೊ ಅವ್ರು ಮೊದಲಿಂದಾಗಿ ಸಿದ್ದರಾಮಯ್ಯ ಅವರು ಅದೇ ರೀತಿಯಾಗಿ ನಡ್ಕೊಂಡು ಬಂದದ್ರಿಂದ ಶಾದಿ ಭಾಗ್ಯಕ್ಕೆ ಅಷ್ಟರ ಮಟ್ಟಿಗೆ ವಿರೋಧಗಳು ವ್ಯಕ್ತವಾಯಿತು ಈಗ ಬೇರೆ ಬೇರೆ ಯೋಜನೆಗಳಿವೆ ಇವತ್ತು ಅನ್ನಭಾಗ್ಯ ಯೋಜನೆ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೇ ಜಾತಿ ಧರ್ಮ ಕೇಳ್ತಾರೆ ಅದರಲ್ಲಿ ಕ್ಷೀರಭಾಗ್ಯ ಯೋಜನೆಯಲ್ಲಿ ಯಾರು ಜಾತಿ ಧರ್ಮ ಕೇಳ್ತಾರೆ ಮೊಟ್ಟೆ ಭಾಗ್ಯದಲ್ಲಿ ಕೇಳ್ತಾ ಇದ್ದಾರೆ ಯಶಸ್ವಿನಿಯಲ್ಲಿ ಕೇಳ್ತಾರ ಚೈತ್ರದಲ್ಲಿ ಕೇಳ್ತಾರ ವೃದ್ಧಾಪ್ಯ ವೇತದಲ್ಲಿ ಕೇಳ್ತಾರ ವಿಧವಾ ಕೇಳ್ತಾರ ನಲ್ವತ್ತು ವರ್ಷದಲ್ಲಿ ಯಾರಿಗೆ ಮದುವೆ ಆಗಲಿಲ್ಲ ಹೆಂಗಸರಿಗೆ ಪಿಂಚಣಿ ಬರ್ತಲ್ವಾ ತಿಂಗಳಿಗೆ ಐನೂರು ರೂಪಾಯಿ ಆಗ ಯಾವುದೇ ಧರ್ಮ ಜಾತಿ ಕೇಳ್ತಾರೆ ಎಲ್ಲದಕ್ಕಿಂತಲೂ ಪ್ರಶ್ನೆ ಆರ್ಮಿಗೆ ಸೇರುವಾಗ ಯಾಕೆ ಈ ಪ್ರಶ್ನೆ ಬರುವುದಿಲ್ಲ ಅನ್ನೋದು ಯಾವುದು ಈ ಒಂದು ರಿಸರ್ವೇಶನ್ಗಳು ಮತ್ತೊಂದು ಮಗದೊಂದು ಆರ್ಮಿಯಲ್ಲಿ ಯಾಕೆ ಬರುವುದಿಲ್ಲ ಗಡಿಯನ್ನ ಕಾಯ್ಲಿಕ್ಕೆ ಅನ್ನುವಂಥದ್ದು ನೋಡಿ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತು ಶೇಕಡ ಇವತ್ತು ಅನುಸೂಚಿತ ಜಾತಿ ಪಂಗಡಕ್ಕೆ ಸಿಗ್ತಾರೆ ಅವರದೊಂದು ಒಂದು ಜಾತಿ ಧರ್ಮದ ಎಷ್ಟು ದಿನದ ಅದರ ಆಧಾರದ ಮೇಲೆ ಅವರಿಗೂ ಸಿಗ್ತದೆ ಅವರು ಹಿಂದೂಗಳಲ್ವ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಕೊಡಲಿಲ್ವ ಇಪ್ಪತ್ನಾಲ್ಕು ಪಾಯಿಂಟು ಹತ್ತು ಪರ್ಸೆಂಟ್ ಸುಮಾರು ಐದು ವರ್ಷಗಳ ಎಂಬತ್ತು ಸಾವಿರಕ್ಕೂ ಕೋಟಿ ರೂಪಾಯಿಗೂ ಹೆಚ್ಚು ಅವರಿಗೆ ಹಣ ಮೀಸಲಿಟ್ಟು ಅವರು ಅಭಿವೃದ್ಧಿ ಮಾಡಲಿಲ್ವ ಅದು ಅವರು ಹಿಂದೂಗಳಲ್ವ ಇವತ್ತು ಬಿ ಜೆ ಪಿ ದ್ವಿಮುಖ ನೀತಿ ಇದು ಕಾಂಗ್ರೆಸ್ನವರು ಮಾಡಿದರೆ ಅದು ಹಿಂದೂ ವಿರೋಧಿಗಳು ಮುಸಲ್ಮಾನರಿಗೆ ಜನಾರ್ದನ ಮಂಡಲ್ಕರ್ ಅವರು ತಮ್ಮ ಪ್ರಕಾರ ಶಾದಿ ಶಗುನ್ ಸರಿಯೋ ತಪ್ಪು ಶಾದಿ ಶಗುನ್ ತಪ್ಪು ಅಂತ ನಾನು ಹೇಳಿಕೆ ಹೇಳುವುದಿಲ್ಲ ಎಲ್ಲ ವರ್ಗದ ಜನರಿಗೂ ಕೂಡ ಅಭಿವೃದ್ಧಿಗೆ ಅವಕಾಶವನ್ನು ಮಾಡಿಕೊಡಾ ಅದ್ರಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದವರು ಇವತ್ತು ಶಾದಿ ಭಾಗ್ಯ ಯೋಜನೆ ಸರ್ಕಾರ ಅದೇ ರೀತಿ ಮಾಡ್ತಿದ್ದಲ್ಲಾಟ್ರೇಟ್ ಮಾಡ್ತಾ ಇದೆ ಯಾಕೆ ಇವತ್ತು ಸೈಕಲ್ ಭಾಗ್ಯ ಎಲ್ಲ ವರ್ಗದವರಿಗೆ ಇಲ್ವಾ ಐದು ದಿವಸ ಹಾಲು ಕೊಡ್ತಾರೆ ಅದು ಎಲ್ಲ ಎಲ್ಲ ಎಲ್ಲರಿಗೂ ಉಂಟು ಎಲ್ಲವೂ ಕೂಡ ಯಡಿಯೂರಪ್ಪ ಸರಕಾರಿ ಮಾಡಲಿ ಯಾರು ಮಾಡಲಿ ಯಾವ ಸರ್ಕಾರ ಕಾಪಿ ನಿಮ್ಮಲ್ಲಿ ಏನಿದೆ ನಿಮ್ಮಲ್ಲಿ ಈಗ ಏನಿದೆ ಏನಿದೆ ಯಾವ್ದು ಕಾಪಿ ಯಾವ್ದು ಕಾಪಿ ಅಲ್ಲ ನೋಡಿ ಸೈಕಲ್ ನಮ್ಮ ಯೋಜನೆ ನೋಡಿ ಅನ್ನ ಭಾಗ್ಯಕ್ಕೆ ಕೇಂದ್ರದಿಂದ ಇವತ್ತು ಹಣ ಬಂದ ಬಂದ ಹಣದಿಂದ ಇವರು ಇವತ್ತು ಅಕ್ಕಿ ಭಾಗ್ಯ ಕೊಟ್ಟು ಇವರ ಇವರಾದ ಕ್ರೆಡಿಟ್ ತಗೋ ಅಲೋ ಎಂತ ಕ್ರೆಡಿಟ್ ರಾಜ್ಯದಿಂದಲೇ ಕೇಂದ್ರಕ್ಕೆ ಹೋಗುದು ಐವತ್ತು ಪರ್ಸೆಂಟ್ ಜಿಎಸ್ಟಿ ರಾಜ್ಯದಿಂದಲೇ ಕೇಂದ್ರಕ್ಕೆ ಹೋಗುದು ನೋಡಿ ಯಾಕೆ ಇದನ್ನ ತಮ್ಮಲ್ಲಿ ಬರ್ತೇನೆ ಆರೀಫ್ರವ್ರೆ ಆರೀಫ್ರವ್ರೆ ತಮ್ಮ ಉತ್ತರ ಬೇಕಾಗಿದೆ ಸೊ ತಾವು ಮಾತಾಡ್ತಾ ಇದ್ರಿ ಇದು ಅವರನ್ನ ಇವರು ಕಾಪಿ ಮಾಡಿದ್ರು ಇವರನ್ನ ಅವರು ಕಾಪಿ ಮಾಡಿದ್ರು ಏನ್ ಇದೇ ರೀತಿ ಕಾಪಿ ಮಾಡ್ಕೊಂಡು ಹೋಗ್ತಾರೆ ಸೈಕಲ್ ಭಾಗ್ಯದ ಬಗ್ಗೆ ನಾನು ಹೇಳ್ತೇನೆ ಚೂರು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಎಲ್ಲರೂ ಕೂಡ ಎಲ್ಲಾ ಕಡೆಗಳಲ್ಲೂ ಚರ್ಚೆ ಆಗುವಂತದ್ದು ಇಷ್ಟೇ ಸೈಕಲ್ ಭಾಗ್ಯ ಯಡಿಯೂರಪ್ಪರವರನ್ನ ಸಿದ್ದರಾಮಯ್ಯ ಕಾಪಿ ಮಾಡಿದ್ರು ಸಿದ್ದರಾಮಯ್ಯರವರನ್ನ ಯಡಿಯೂರಪ್ಪ ಕಾಪಿ ಮಾಡಿದ್ರು ಯಡಿಯೂರಪ್ಪ ಹಿಂದೆ ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಸೈಕಲ್ ಭಾಗ್ಯವನ್ನು ತಂದಂತಹದ್ದು ಮಹಿಳೆಯರಿಗೆ ಅದು ಹುಡುಗಿಯರಿ ಗ್ರಾಮೀಣ ಪ್ರದೇಶದಿಂದ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಶಾದಿ ಶಗುನ್ ಬಗ್ಗೆ ಕಮ್ ಟು ಪಾಯಿಂಟ್ ಶಾದಿ ಶಗುನ್ ಬಗ್ಗೆ ತಮ್ಮಲ್ಲಿ ಶಾದಿ ಶಗುನ್ ಬಗ್ಗೆ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಹೆಣ್ಮಗಳು ಮದ್ವೆ ಆದ ಕೂಡಲೆ ಹಣ ಸಿಗುವಂತ ಸ್ಕೀಮ್ ಅಲ್ಲ ಅದು ಯಾಕಂತ ಹೇಳಿ ಅವಳು ಅಲಾ ಅದೇ ಈಗ ನನ್ನ ಪಾಯಿಂಟ್ ಇರುವಂತಹದ್ದೇ ಮದ್ವೆ ಆದ್ರೂ ಕೂಡಲೆ ಹಣ ಸಿಗುವಂತಹ ಸ್ಕೀಮ್ ಅಲ್ಲ ಸೊ ಬಡತನದಲ್ಲಿ ಓದಿದ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡ್ತಾರೆ ಅದನ್ನ ಮದುವೆ ಆಗುವಾಗ ಯಾಕೆ ಅಲ್ಲ ಹೆಣ್ಣು ಮಕ್ಕಳಿಗೆ ಓದ್ತಾ ಇದ್ದಾರೆ ಓದುವಾಗ ಬಡ ಹೆಣ್ಣು ಮಕ್ಕಳು ಬೇಟಿ ಬಚಾವೋ ಬೇಟಿ ಪಡೋ ಅಂತೇಳಿ ಒಂದು ಒಂದು ಕಾರ್ಯಕ್ರಮ ಹಾಕೊಂಡು ಯಾವುದು ಅಂಚೆ ಇಲಾಖೆ ಮುಖಾಂತರ ಒಂದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ತನಕ ಡಿಪಾಸಿಟ್ ಮಾಡ್ಬೇಕು ಒಂದು ಹೆಣ್ಣು ಮಗಳ ಮೇಲೆ ಭೇಟಿ ಪಡಾವು ಭೇಟಿ ಬಚಾವ್ ಅಂಥೇಳಿ ಯಾಕಂತ ಹೇಳಿದರೆ ಕೆ ಒಂದು ಸಾವಿರ ಹಣದಿಂದ ಹತ್ತು ಸಾವಿರ ತನಕ ಇವತ್ತು ಮ ತಿಂಗಳು ತಿಂಗಳು ಹಣ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲಿಲ್ಲ ನಿಮ್ಮ ಜನಧನ್ ಯೋಜನೆ ಆಗ್ಬೋದು ಉಜ್ವಲ ಯೋಜನೆ ಆಗ್ಬೋದು ಯಾವುದು ಸ್ವಾಮಿ ಇವರು ಹೇಳ್ತಾರೆ ಯಾವುದೇ ಸಿದ್ದರಾಮಯ್ಯವ್ರು ಯಾವುದು ಇದು ಮಾಡಿಲ್ಲ ಅಂತೇಳಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಾಗ ಎಲ್ಲ ಯೋಜನೆಗಳು ಕೊಟ್ಟಿದ್ದಾರೆ ಎಲ್ಲ ಧರ್ಮದವರು ಕೊಟ್ಟಿದ್ದಾರೆ ವಿದ್ಯಾ ವೇತನ ಇರ್ಬೋದು ಸಂಧೆ ಸುರಕ್ಷೆ ಇರ್ಬೋದು ಸೈಕಲ್ ವಿತರಣೆ ಇರ್ಬೋದು ಹಾಲು ವಿತರಣೆ ಇರ್ಬೋದು ನಾನು ಹೇಳುದು ಇವರು ಏನ್ ಮಾಡಿದರೆ ಮೊನ್ನೆ ಪ್ರವಾಸ ಭಾಗ್ಯ ಅಂತ ಹೇಳಿ ಕಾಲೇ ಒಂದು ಅಲ್ಪಸಂಖ್ಯಾತ ಮಕ್ಕಳಿಗೆ ಒಂದು ಮಾಡಿದ್ದಾರೆ ನೋಡಿ ನಿಜವಾಗಿ ಅದರಲ್ಲಿ ಒಂದು ಭೇದ ಭಾವ ಮಾಡಬಾರ್ದು ಎಲ್ಲ ನೋಡಿ ಅಲ್ಲಿ ಎಂತಾದಿಶನಲ್ಲಿ ಅಥವಾ ಶಾದಿ ಭಾಗ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಭೇದ ಭಾವವನ್ನೇ ಮಾಡ್ತಾ ಇದ್ದಾರೆ ನೋಡಿ ಸ್ವಾಮಿ ನಾನು ಹೇಳುವಂತ ಪ್ರಶ್ನೆ ನಾನು ತಮ್ಮಿಬ್ಬರಲ್ಲಿ ಯಾರು ಉತ್ತರ ಕೊಡ್ತಿರೋ ಗೊತ್ತಿಲ್ಲ ನೋಡಿ ಇವತ್ತು ಶಾದಿ ಭಾಗ್ಯ ಅಂತ ಹೇಳಿ ಮುಸಲ್ಮಾನರ ಹೆಣ್ಣು ಮಕ್ಕಳಿಗೆ ಮಾತ್ರ ನೀಡುವುದಕ್ಕಿಂತಲೂ ಇವತ್ತು ಮುಸಲ್ಮಾನರಿಗೂ ನೀಡಲಿ ಬಡ ಎಲ್ಲ ಹೆಣ್ಣು ರಾಜಸ್ಥಾನ ದಯವಿಟ್ಟು ಕೇಳಿಸ್ಕೊಳ್ಳಿ ಇವತ್ತು ರಾಜಸ್ಥಾನ ಆಗಿರ್ಬಹುದು ಇದೇ ಕರ್ನಾಟಕದ ದಾವಣಗೆರೆ ಅಥವಾ ಕೆಲವು ಭಾಗಗಳಾಗಿರ್ಬಹುದು ಇಲ್ಲಿ ಅನೇಕ ಹೆಣ್ಣು ಮಕ್ಕಳನ್ನ ಬಾಲ್ಯ ವಿವಾಹ ಆಗ್ತಾ ಇದೆ ಅನೇಕ ಹೆಣ್ಣು ಮಕ್ಕಳಿಗೆ ಬಡತನದ ಹೆಸರಿನಲ್ಲಿ ಮದುವೆ ಮಾಡಿ ರವಾನಿಸ್ತಾ ಇದ್ದಾರೆ ಈ ರೀತಿಯಾಗಿ ಎಲ್ಲಾ ಬಡ ಹೆಣ್ಣು ಮಕ್ಕಳಿಗೆ ನೀಡುವುದನ್ನ ಬಿಟ್ಟು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಇದನ್ನು ಸೀಮಿತಗೊಳಿಸುತ್ತಿದ್ದಾರೆ ಈಗ ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರ್ಬಹುದು ಶಾದಿ ಭಾಗ್ಯ ಆಗಿರ್ಬಹುದು ಶಾದಿ ಶಗುನ್ ಆಗಿರ್ಬಹುದು ಈ ಶಾದಿ ಭಾಗ್ಯದ ಬಗ್ಗೆ ನೀವು ಒಂದು ಮಾಹಿತಿ ತರ್ಕೊಳ್ಳಿ ಅಲ್ಪಸಂಖ್ಯಾತ ಇಲಾಖೆ ನಮ್ಮ ಮಾಹಿತಿ ತಗೊಂಡ್ ಬನ್ನಿ ಒಂದು ಸಾವಿರ ಮಂದಿಗೆ ವರ್ಷದಲ್ಲಿ ಒಂದು ಸಾವಿರ ಮಂದಿಗೆ ಅಲ್ಲ ಇಲ್ಲಿ ಇಲ್ಲಿ ಕೋಟಿ ಹೇಳಿದ್ರು ವಿರೋಧಿಗಳು ಅಂತ ಹೇಳಿದ್ರು ಈಗ ಹೇಳ್ತಾರೆ

ಸೊ ಇದೀಗ ತಾವು ಶಾದಿ ಶಗುನ್ ಬಗ್ಗೆ ಮಾಹಿತಿಗಳನ್ನು ಇಡ್ತಾ ಇದ್ದೀರ ದಯವಿಟ್ಟು ಇನ್ನೊಮ್ಮೆ ಕೊಡಿ ನೋಡಿ ಅದರಲ್ಲಿ ಟಾರ್ಗೆಟ್ ಅಂತ ಇನ್ನೂ ಮಾಡಲಿಲ್ಲ ನೋಡಿ ಇಷ್ಟೇ ಟಾರ್ಗೆಟ್ ಅಂತ ಹೇಳಿ ಮಾಡ್ಲಿಲ್ಲ ನೋಡಿ ಯಾವುದೇ ಒಂದು ಮುಸಲ್ಮಾನ ಮದುವೆ ಹುಡುಗಿ ಇರ್ಬೋದು ಅಲ್ಲಿ ಟಾರ್ಗೆಟ್ ಇಲ್ಲ ಇಷ್ಟು ಜಿಲ್ಲೆಗೆ ಇಷ್ಟು ರಾಜ್ಯಕ್ಕೆ ಅಂತ ಇಷ್ಟೊಂದಿಲ್ವಾ ಪ್ರತಿಯೊಬ್ಬರ ಮುಸಲ್ಮಾನ ಹಿಂದೂರಿಗೂ ಕೊಡಬಹುದಿತ್ತಲ್ಲ ಹಿಂದೂ ಧರ್ಮದವರಿಗೆ ಕೊಡ್ಬೋದಿತ್ತಲ್ಲ ನೀವು ಪತ್ರಿಕೆ ಧರ್ಮ ಧರ್ಮದಲ್ಲ ಈಗ ಮಾಡ್ತಾ ಇದ್ದೀವಿ ಮಾಡುದು ನೀವು ಯುಪಿಯಲ್ಲಿ ನೋಡಿ ನೀವು ಏನು ಇವತ್ತು ಇಡೀ ದೇಶದಲ್ಲಿ ಇವತ್ತು ಅತಿ ದೊಡ್ಡ ಮುಸ್ಲಿಂ ರಾಜ್ಯದು ಯು ಪಿ ಅಲ್ಲಿ ಏನ್ ಪರಿಸ್ಥಿತಿ ಆಗಿದೆ ಇವತ್ತು ಎಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಎಪ್ಪತ್ ಮೂರು ಬಿಜೆಪಿ ನಾಲ್ನೂರ ನಾಲ್ಕು ಸೀಟ್ಗಳಲ್ಲಿ ಮುನ್ನೂರ ಇಪ್ಪತ್ತೈದು ಬಿಜೆಪಿ ಮುಸ್ಲಿಂ ಬಾವುಳ್ಳಗಳಲ್ಲಿ ಅಲ್ಲಿ ಗೋವಿನ ಹೆಸರಿನಲ್ಲಿ ಅಕ್ಲಕ್ನ ಮನೆಯಲ್ಲಿ ಮಾಂಸ ಇದೆ ಹೇಳ್ಕೊಂಡು ಹೇಗೆ ಅವನನ್ನು ಕೊಂದ್ರು ಗುಜರಾತ್ ನಲ್ಲಿ ಹೇಗೆ ಎರಡ್ ಸಾವಿರದ ಎರಡರಲ್ಲಿ ಹೇಗೆ ಮುಸ್ಲಿ ಅಲ್ಪಸಂಖ್ಯಾತರ ಮೇಲೆ ಅಮಾನುಷ ಎಲ್ಲ ಕೊಲೆಗಳು ಮಾಡಿದ್ರೋ ಅದೇ ರೀತಿ ಉತ್ತರ ಪ್ರದೇಶ ಮಾಡಿ ಭಯಭೀತ ವಾತಾವರಣ ನೀವು ಮೋದಿ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮರಳಿ ಶಾದಿ ಶಗುನ್ ಶಾದಿ ಭಾಗ್ಯಕ್ಕೆ ಬರೋಣ ತಮ್ಮಿಬ್ರು ಚರ್ಚೆ ಮಾಡ್ತೇನೆ ಒಂದು ಕರೆಯನ್ನು ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಪಾವುರ್ ಗ್ರಾಮದಿಂದ ದಿನೇಶ್ ಪೂಜಾರಿ ಅಂತ ಮಾತನಾಡುದು ಸೇರಿ ಏ ಹೇಳಿ 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 ದಿನೇಶ್ ಪೂಜಾರಿ ಅವರೇ ಶಾದಿ ಭಾಗ್ಯ ಶಾದಿ ಶಗುನ್ ತಾವೇನ್ ಹೇಳ್ತಾರೆ ಇವೆರಡರ ಕುರಿತಾಗಿ ಇದು ಕಾಂಗ್ರೆಸ್ ನವರು ಮಾಡಿದರೆ ವೋಟ್ ಬ್ಯಾಂಕ್ ಅಂತ ಇವರು ಬಿಜೆಪಿ ಅವರು ಹೇಳ್ತಾರೆ ಹ್ಮ್ ಈಗ ಇವರು ಸಹ ಮಾಡುದು ವೋಟ್ ಬ್ಯಾಂಕ್ ಈ ಮುಸ್ಲಿಮ್ ಎಲ್ಲ ವೋಟ್ ಬ್ಯಾಂಕ್ಗಾಗಿ ಒಂದು ಓಲೈಸುವಂತ ಕೆಲಸ ಇವರು ಮಾಡ್ತಾರೆ ಇವತ್ತು ಬಿಜೆಪಿ ಅವರು ಹ್ಮ್ ಅಷ್ಟೇ ಇವರು ಅಷ್ಟೇ ಇದೆಲ್ಲವೂ ಕೂಡ ವೋಟ್ ಬ್ಯಾಂಕಿಗಾಗಿ ಅಂತ ನಾವು ಹೇಳ್ತಾ ಇದ್ದೀರಾ ಸಾರಿ ಫಾರಿ ಫಾರಿ ಆರೀಫ್ರ ಉತ್ತರ ಕೊಡ್ತಾರಂತೆ ತಮ್ಮ ಪ್ರಶ್ನೆ ದಿನೇಶ್ ಅವರೇ ನೀವು ಹೇಳಿದ್ರಿ ವೋಟ್ ಬ್ಯಾಂಕ್ ಅಂತ ನೋಡಿ ನಾನು ಆಗ್ಲೇ ಹೇಳಿದ್ದೇನೆ ಸಹಚಾರ ಸಮಿತಿ ಅಂತ ಹೇಳಿ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಮನ್ಮೋಹನ್ ಸಿಂಗ್ ಈ ದೇಶದ ಪ್ರಧಾನ ಮಂತ್ರಿ ಇರುವಾಗ ಅದರಲ್ಲಿ ಕೇವಲ ಎಂಟು ನೂರಲ್ಲಿ ಎಂಟು ಶೇಕಡ ಮಾತ್ರ ಇವತ್ತು ವಿದ್ಯಾವಂತರಾಗಿದ್ದಾರೆ ಮುಸಲ್ಮಾನರು ಎಲ್ಲಿದ್ದಾರೆ ಸ್ವಾಮಿ ಇವತ್ತು ನೀವು ಯಾವುದೇ ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ಲಿದ್ದಾರೆ ಆಫೀಸರ್ ಆಗಬಹುದು ಐ ಪಿ ಎಸ್ ಆಗ್ಬೋದು ಯಾವುದೇ ಕೆ ಕೆ ಎಸ್ ಬಿ ಆಗ್ಬೋದು ಯಾವ್ದು ಯಾವುದೇ ಇಲಾಖೆಯಲ್ಲಿ ಮುಸಲ್ಮಾನ ಇದ್ದಾರೆ ಆ ಹಾಗಾದ್ರೆ ಒಂದು ದೇಶದಲ್ಲಿ ಆಡಳಿತ ಮಾಡುವಾಗ ಒಂದು ಧರ್ಮಕ್ಕೆ ಒಂದು ಯಾವ್ದೊಂದು ಯೋಜನೆ ಮಾಡೋದು ತಪ್ಪ ನನ್ನ ತಪ್ಪ ಅಂತ ಹೇಳ್ತೀರಾ ನೀವು ಎಸ್ 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 ಬ್ಯಾಂಕಿಗಾಗಿ ನಡುವೆ ಸೊ ಈ ಧರ್ಮ ಧರ್ಮಗಳು ವೋಟ್ ಬ್ಯಾಂಕ್ ನಾವು ಯಾವತ್ತು ಮಾಡ್ಲಿಲ್ಲ ಸಬ್ಕಾ ಕಾತ್ ಸಬ್ ವಿಕಾಸ್ ಅಂತ ಹೇಳಿ ಏನು ಕಾಂಗ್ರೆಸ್ ಮಾಡಿದರೆ ಧರ್ಮ ವಿರೋಧಿಗಳು ನಾವು ಸ್ಲೋಗನ್ ಇಟ್ಕೊಂಡು ನೀವು ಇವತ್ತು ದೇಶದಲ್ಲಿ ಆಡಳಿತ ಮಾಡ್ತಿದ್ರೆ ಇವತ್ತು ನಿಮ್ಗೆ ಇವತ್ತು ಒಂದು ರಾಜ್ಯ ಸಭಾ ಕೇಳಿಕೊಂಡು ಮಾಡ್ಬೇಕಂತಿಲ್ಲ ಕಾಂಗ್ರೆಸ್ ನೂರ ಮೂವತ್ತು ವರ್ಷಗಳ ಇತಿಹಾಸ ಇದೆ ಏನು ಕಾಂಗ್ರೆಸ್ ಇತಿಹಾಸ ಇದೆ ಬಿಜೆಪಿಗೂ ಇತಿಹಾಸ ಇದೆ ಒಪ್ಪೋಣ ಅದ್ರ ಜೊತೆಯಲ್ಲೇ ಇವರು ಅಲ್ಪಸಂಖ್ಯಾತರು ಒಪ್ಪೋಣ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಕೇವಲ ಮುಸಲ್ಮಾನರು ಮಾತ್ರ ಬರ್ತಾರ ಕ್ರಿಶ್ಚಿಯನ್ನರು ಮಾತ್ರ ಬರ್ತಾರಾ ಅಥವಾ ಕೆಲವು ಧರ್ಮೀಯರು ಮಾತ್ರ ಬರ್ತಾರ ಇವತ್ತು ಕರಾವಳಿ ಭಾಗದಲ್ಲಿ ಇದೇ ಕರಾವಳಿಯ ಮಾಧ್ಯಮವಾಗಿ ಕರಾವಳಿಯ ಭಾಗದ ಬಗ್ಗೆ ಮಾತಾಡ್ತೇನೆ ಪಾಣರು ಪಾರ್ಧಾನಗಳನ್ನ ಅಥವಾ ಆ ಒಂದು ಕವತೆ ಕಥೆಗಳನ್ನ ಹೇಳ್ತಾ ಹೋಗುವಂತ ಪಾಣರು ಪಾಣರ ಸಂಖ್ಯೆ ಇವತ್ತು ಬಹಳ ಕ್ಷೀಣಿಸ್ತಾ ಇದೆ ಬಹಳ ಅಂತ ಹೇಳಿದ್ರೆ ಬಹಳ ಕ್ಷೀಣಿಸ್ತಾ ಇದೆ ಅವರಲ್ಲೇ ಎಷ್ಟೋ ಮಂದಿ ಅವಿದ್ಯಾವಂತರಾಗಿದ್ದಾರೆ ಯಾಕೆ ಇಂಥ ಪಂಗಡಗಳು ಕಾಣಿಸುದಿಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಅಲ್ಪಸಂಖ್ಯಾತರಂತ ಕರೆಸ್ಕೊಂಡು ಅವ್ರು ಮಾತ್ರ ಕಾಣಿಸ್ತಾರ ಹಾಗಾದ್ರೆ ಅವರಿಗೂ ಕೂಡ ಒಂದು ಒಂದು ಜ ಪಕ್ಷ ಬಂದ್ರೆ ಅವರು ಪಕ್ಕಾ ಹಿಂದೂಗಳ ಪರವಾಗಿ ಅಂತೆ ಇನ್ನೊಂದು ಪಕ್ಷ ಬಂದ್ರೆ ಅದು ಅಹಿಂದುವ ಪರವಾಗಿ ಅಂತೆ ಹಾಗಾದರೆ ಈ ಜಾತ್ಯಾತೀತತೆ ಅನ್ನುವುದರ ಅರ್ಥ ಏನು ನಾವು ತಮ್ಮಿಬ್ಬರಲ್ಲಿ ಯಾರು ಒಬ್ಬರು ಎಕ್ಸ್ಪ್ಲನೇಷನ್ ಕೊಡಿ ಜಾತ್ಯಾತೀತ ಅನ್ನುವುದರ ಅರ್ಥವೇನು ಯಾಕೆ ಈ ಹಿಂದೂ ಪಕ್ಷ ಯಾಕೆ ಈ ಹಿಂದೂಗಳ ಪಕ್ಷ ಜಾತ್ಯಾತೀತ ಅಂತ ಹೇಳಿದರೆ ನಮ್ಮ ಪ್ರಕಾರ ನಮ್ಮ ಪಕ್ಷದ ಪ್ರಕಾರ ಎಲ್ಲ ಜಾತಿ ಧರ್ಮದವರವನ್ನು ಸಮಾನವಾಗಿ ಸಮಬಾಳು ಸಮಪಾಲು ನೋಡುವುದೇ ಜಾತ್ಯಾತೀತ ಯಾಕೆ ಒಂದು ಜಾತಿಯಲ್ಲಿ ಹಿಂದುಳಿದ ವರ್ಗದವರು ಹಿಂದುಳಿದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರನ್ನು ಅಪ್ಲಿಫ್ಟಿಂಗ್ ಅವರನ್ನು ಸಮಾಜದಲ್ಲಿ ಅವರ ಏನು ಆರ್ಥಿಕ ಮಟ್ಟವನ್ನು ಏರಿಸಲಿಕ್ಕೆ ಏನು ಕೆಲಸ ಕಾರ್ಯಗಳನ್ನು ಸರ್ಕಾರಗಳು ಒಂದು ಚುನಾಯಿತ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕೋ ಅದನ್ನು ಮಾಡಬೇಕಾದದ್ದು ಕೆಲಸ ಕಾರ್ಯಗಳು ಯಾರು ಚುನಾಯಿತ ಸರ್ಕಾರ ಮಾಡಬೇಕಾದದ್ದು ಅದನ್ನು ಈಗ ಮಾಡ್ತಾ ಇದೆ ಅದನ್ನ ಇದೀಗ ಮಾಡ್ತಾ ಇದೆ ಬಹುಶಃ ಎರಡೂ ಪಕ್ಷಗಳು ಅದೇ ರೀತಿ ನಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳಿ ಸರ್ ನಾನು ತಮ್ಮ ಇಬ್ಬರೊಟ್ಟಿಗೆ ಚರ್ಚೆನ ಮುಂದುವರಿಸ್ತೇನೆ ಇನ್ನೋರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತೊಂದ ಕರೆ ಮಾಡ್ತಾ ಇದ್ದೀರಾ ಹಲೋ ನಮಸ್ತೆ ನಮಸ್ತೆ ಹೇಳಿ ಶೇಖ್ 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 ಅವರೇ ತಮಗೆ ಅನ್ನಿಸ್ತಾ ಇಲ್ವಾ ಇವತ್ತು ಎರಡೂ ಪಕ್ಷಗಳು ಮುಸಲ್ಮಾನರ ಹೆಸರನ್ನ ಹೇಳಿಕೊಂಡು ಮುಸಲ್ಮಾನರನ್ನ ಮತ ಗಳಾಗಿ ಬಳಸ್ಕೊಳ್ತಾ ಇದ್ದಾರೆ ತಮಗೆ ಅನ್ಸತ್ತೋ ಇಲ್ವೋ ಈಗ ನರೇಂದ್ರ ಮೋದಿ ಅವರು ಹೊಸ ಒಂದು ಈಗ ಶಾದಿ ಶಗುಣ ಅಂತ ಒಂದು ಹೇಳಿ ಒಳ್ಳೆ ಕೆಲಸ ಇದನ್ನೇ ಅವರು ಮುಂದುವರ್ಸ್ಕೊಂಡು ಹೋದ್ರೆ ಇವರಿಗೆ ಮುಸಲ್ಮಾನ ಕೂಡ ಹೆಲ್ಪ್ ಮಾಡ್ತಾರೆ ನಾವು ಮುಸಲ್ಮಾನ ಎನಿಸಿದೇನೆ ನರೇಂದ್ರ ಮೋದಿ ಮುಸಲಿಮಾ ಮುಸ್ಲಿಮಾನಿಗೆ ದುಶ್ಮನ ಎನಿಸುದು ಆದ್ರೆ ನಾವು ಇದನ್ನು ಅರ್ಥ ಮಾಡ್ಕೊಂಡು ಹೋದ್ರೆ ಮುಸ್ಲಿಮರಿಗೆ ತುಂಬಾ ಇದರ ಉಪಕಾರ ಉಂಟು ನರೇಂದ್ರ ಮೋದಿ ಅವ್ರದ್ದು ಭಾಗ್ಯದಲ್ಲಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅದೇ ರೀತಿ ಮಾಡಿದ್ರು ಒಳ್ಳೆ ರೀತಿಯಲ್ಲಿ ಮಾಡಿಸ್ಕೊಂಡು ಹೋದ್ರೆ ನಾವು ಬಿಜೆಪಿಗೆ ಬೆಂಬಲ ಮಾಡ್ತೇವೆ ನಾವು ನಿಜಕ್ಕೂ ನಿಜಕ್ಕೂ ಇವತ್ತು ಹೆಸರಿಗೆ ಅದು ಕೇವಲ ಹೆಸರಿಗೆ ಬರದೆ ಕಾರ್ಯರೂಪಕ್ಕೂ ಬರ್ಲಿ ಅಂತ ಹೇಳುದು ತಮ್ಮ ಮಾತು ತಮಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮ ಕರಗಾಗಿ ಸರ್ ನಾನು ಆರೀಫ್ ರವರಲ್ಲೇ ಎಸ್ ಶಾದಿ ಶಗುನ ಒಪ್ಪೋಣ ಇದೀಗ ಕರ್ನಾಟಕದ ಪರಿಸ್ಥಿತಿ ಏನು ಶಾದಿ ಶಗುನ್ನಲ್ಲಿ ಇದಕ್ಕೆ ಹಾಗಾದ್ರೆ ಮುಸಲ್ಮಾನರು ಮದ್ವೆ ಆದ್ರೆ ಒಂದೊಮ್ಮೆ ಡಿಗ್ರಿ ಆಗಿ ಮದ್ವೆ ಆದ್ರೆ ಬಡತನದಲ್ಲಿ ಇತ್ತ ಶಾದಿ ಭಾಗ್ಯವು ಸಿಗ್ತದೆ ಶಾದಿ ಶಗುನ್ ಕೂಡ ಸಿಗ್ರಿ ಅಥವಾ ಯಾವ ರೀತಿ ಡಿಗ್ರಿ ಅಲ್ಲ ಸ್ನಾತಕೋತ್ತರ ಸ್ನಾತಕೋತ್ತರ ಹೇಳಿದ್ರೆ ಅದು ನಿಮ್ಮ ವೈದ್ಯಕೀಯ ಶಿಕ್ಷಣ ಇರಬಹುದು ತಾಂತ್ರಿಕ ಶಿಕ್ಷಣ ಇರಬಹುದು ಅಲ್ಲ ಅಲ್ಲ ಅಲ್ಲಿ ಪಿಎಚ್ಡಿ ಮಾಡುವವರಿಗೆ ಸ್ನಾತಕೋ ಮೆ ಅಥವಾ ಮಾಸ್ಟರ್ಸ್ ಮಾಡುವವರಿಗೆ ಡಿಗ್ರಿ ಮಾಡುವವರಿಗೆ ಮೇ ಮಾಡುವವರಿಗೆಲ್ಲ ಅದು ಪಿಎಚ್ಡಿ ಸ್ನಾತಕೋತ್ತರ ಹೇಳಿದ್ರೆ ಪಿಎಚ್ಡಿ ಅಲ್ಲ ಮಾಡುವವರಿಗೆ ಅವರಿಗೆ ಅವಕಾಶ ಹಾಗೆ ಡಿಗ್ರಿ ಮಾಡಿದವರಿಗೆ ಶಾದಿ ಭಾಗ್ಯ ಅಂತ ಹೇಳಿದ್ರೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಶಾದಿ ಶುಗುನ್ ಅಂದ್ರೆ ಸರ್ಕಾರದ ಒಂದು ಯೋಜನೆ ಮುಸಲ್ಮಾನ್ ಹೆಣ್ಮಕ್ಳಿಗೋಸ್ಕರ ಯಾಕಂತ ಹೇಳಿದ್ರೆ ಈಗ ಈಗ ಇರುವಂತ ಪ್ರಶ್ನೆ ಇದೆ ಇವರು ಹೇಳ್ದಾಗೆ ಒಂದೊಮ್ಮೆ ಮಾಸ್ಟರ್ಸ್ ಅನ್ನ ಬಡ ವಿದ್ಯಾರ್ಥಿ ಮಾಡಿದ್ಲು ಆ ಮುಸ್ಲಿಮ ಹೆಣ್ಣು ಮಗಳು ಮದುವೆ ಆದ್ಲು ಈಗ ಅದು ಅವರಿಗೆ ಶಾದಿ ಭಾಗ್ಯ ಸಿಕ್ತದೋ ಶಾದಿ ಶಗುನ್ ಸಿಕ್ತದೋ ಅಂತ ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿತದೆ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಭಾಗ್ಯ ಶಗುನ್ ಇವೆರಡು ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇವೆ ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ ಸರ್ ತಮ್ಮ ಇಬ್ಬರು ಸ್ವಾಗತ ತಮ್ಮ ಇಬ್ಬರೊಟ್ಟಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ ನಾನು ಆರಿಫ್ರಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ ಅದಕ್ಕೆ ಉತ್ತರವನ್ನ ಕೂಡ ಪಡಿತೇನೆ ಇತ್ತ ನಡುವೆ ಇನ್ನೊರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ 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 ಪ್ರವೀಣ್ ಕುಮಾರ್ ಅವರೇ ಜನನ ಮತ್ತು ಇನ್ನೊಬ್ಬರ ಅತಿಥಿಗಳಿದ್ದಾರೆ ಯಾವ್ದೇ ಇರ್ಲಿ ಅದು ಮುಸ್ಲಿಮರಿಗೆ ಮಾತ್ರವ ಅಥವಾ ಬೇರೆಯವರಿಗೆ ಕೂಡ ಇದರಲ್ಲಿ ಅನುಕೂಲತೆಗಳು ಉಂಟಾ ಇದ್ರ ಬಗ್ಗೆ ಇಬ್ಬರ ಅತಿಥಿಗಳು ಏನು ಹೇಳ್ತಾರೆ ಅಂತ ನಂಗೆ ನನ್ನ ಒಂದು ಸಣ್ಣ ಪ್ರಶ್ನೆ ಮಾಹಿತಿಯನ್ನು ಕೇಳ್ತಾ ಇದ್ದೀರಾ ಹೌದು ಜನಾರ್ದನ್ ಮಂಡರ್ಕರ್ ಅವರ ಸೂಕ್ತ ಅವರು ಸರಿಯಾದ ಉತ್ತರ ಕೊಡ್ತಾರಂತ ಭಾವಿಸ್ತೇನೆ ಪ್ರವೀಣ್ ಅವರ ನಮಸ್ಕಾರ ಅವರು ಕೇವಲ ಮಾಹಿತಿಯ ನಿರೀಕ್ಷೆಯಲ್ಲಿದ್ದಾರೆ ನೋಡಿ ಈ ಎರಡು ಯೋಜನೆಯಲ್ಲಿ ಅಲ್ಪಸಂಖ್ಯಾತರ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಶಾದಿ ಶುಗುನ್ ಆಗ್ಬೋದು ಶಾದಿ ಅಲ್ಪಸಂಖ್ಯಾತರ ಮುಸಲ್ಮಾನರು ಮಾತ್ರ ಬರ್ತಾರೆ ಅಲ್ಲಲ್ಲ ಏಳು ಏಳು ಜಾತಿ ಬರ್ತಾರೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಸಿಖ್ಖರು ಬರ್ತಾರೆ ಪಾರ್ಸಿಗಳು ಬರ್ತಾರೆ ಮುಸಲ್ಮಾನರು ಬರ್ತಾರೆ ಏಳು ಜಾತಿ ಬರ್ತಾರೆ ಅಲ್ಪಸಂಖ್ಯಾತ ಇದ್ರ ಒಳಗೆ ಏಳು ಜಾತಿ ಅದ್ರಲ್ಲಿ ಕೇವಲ ಮುಸಲ್ಮಾನರಿಗಂತ ಮಾತ್ರ ಈ ಶಾದಿ ಭಾಗ್ಯ ಆಗ್ಬೋದು ಶಾದಿ ಶುಗುನ್ ಆಗ್ಬೋದು ನಾನು ಅವರಿಗೆ ಪ್ರವೀಣರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆ ಹೇಳಿ ನೋಡಿ ನೋಡಿ ಇವತ್ತು ಎಂತ ಹೇಳಿದರೆ ಅದರಲ್ಲಿ ಇವತ್ತು ನೂರು ಪರ್ಸೆಂಟಲ್ಲಿ ಅಲ್ಲಿ ನೈಂಟಿ ಪರ್ಸೆಂಟ್ ಮುಸಲ್ಮಾನರು ಈಗ ಜೈನ್ಸ್ ಕಮ್ಮಿದ್ದಾರೆ ಕ್ರಿಶ್ಚಿಯನ್ಸ್ ಕಮ್ಮಿದ್ದಾರೆ ನೀವು ನೋಡಿರೋದು ಕ್ರಿಶ್ಚಿಯನ್ ಒಂದು ಟು ತ್ರೀ ಪರ್ಸೆಂಟ್ ಇದ್ದಾರೆ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನೀವು ನೋಡಬಹುದು ಅವರ ಜನಸಂಖ್ಯೆ ಕಮ್ಮಿ ಉಂಟು ಜೈನ್ ಹಾಗಾದ್ರೆ ಹಾಗಾದ್ರೆ ನಿಮ್ಮ ಮಾತಿನ ಪ್ರಕಾರ ಜೈನರು ಮತ್ತು ಇವರು ಯಾರು ಅಂತ ಕೇಳಿದ್ರೆ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ನೋಡಿ ಹೆಚ್ಚಿನ ಒತ್ತು ಕೊಡಬೇಕಾದದ್ದು ಅವರಿಗೆ ನೋಡಿ ಇಲ್ಲಿ ಕೇಳಿ ನಾನು ಒಂದು ವಿಷಯ ಹೇಳ್ತೇನೆ ನೋಡಿ ಇಡೀ ದೇಶದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಕೋಟಿ ಮುಸಲ್ಮಾನರು ಇದ್ದಾರೆ ನಮ್ಮ ದೇಶದಲ್ಲಿ ಇಪ್ಪತ್ತ ಎರಡು ಕೋಟಿ ಈ ದೇ ನೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಇಪ್ಪತ್ತ ಎರಡು ಕೋಟಿ ಮುಸಲ್ಮಾನರು ಕೇವಲ ಮತ್ತು ಟೋಟಲ್ ಒಂದು ಮೂರು ನಾಲ್ಕು ಕೋಟಿ ಬೇರೆ ಧರ್ಮ ಒಟ್ಟಿಗೆ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಹೇಳಿ ಒಂದು ಸಾಥರ್ ಕಮಿಟಿ ಅದು ಇದು ಮಾಡಿದೆ ಯಾಕಂತ ಹೇಳಿದರೆ ಇವತ್ತು ಮುಸಲ್ಮಾನಿಗಿಂತಲೇ ಈ ಶಾದಿ ಬಗ್ಗೆ ಸಿದ್ಧರಂಭ ಮಾಡಿದೆ ಅದೇ ರೀತಿ ನರೇಂದ್ರ ಮೋದಿಯವರು ಶಾದಿ ಶುಗುನ ಮಾಡಿ ಕೇವಲ ಮುಸ್ಲಿಮ್ ಒಂದು ಒಂದು ಮುಂದಿನ ಒಂದು ದಾರಿಗೆ ಒಂದು ಅವರ ಒಂದು ಅವರ ಕಾಲಲ್ಲಿ ನಿಂತು ಅವರ ಸ್ವಂತ ಒಂದು ಉದ್ಯೋಗ ಮಾಡಿ ಅವರಿಗೆ ಮುಂದಿನ ಹಂತಲ್ಲಿ ಏನಾಗ್ಬೇಕು ಅವರಿಗೆ ಏನು ಅವರ ಜೀವನದಲ್ಲಿ ಏನಾಗಬೇಕು ಅಂತ ಹೇಳಿ ಒಂದು ನರೇಂದ್ರ ಮೋದಿ ಅವರು ಮತ್ತು ಮುಕ್ತಾರ್ ಅಬ್ಬಾಸ್ ಯೋಚನೆ ಯೋಜನೆ ನಿಜಕ್ಕೂ ಎರಡೂ ಪಕ್ಷಗಳ ಕಾಳಜಿಯನ್ನು ಮೆಚ್ಚಲೇಬೇಕಾದಂತಹದ್ದು ಇವತ್ತು ಮುಸ್ಲಿಂರ ಪರವಾಗಿ ಅಥವಾ ಬಡ ಹೆಣ್ಣು ಮಕ್ಕಳ ಪರವಾಗಿ ಏನ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಮೆಚ್ಚಲೇಬೇಕಾಗಿರುವಂಥದ್ದು ಆದ್ರೆ ಇವರ ಕಣ್ಣಿಗೆ ಯಾಕೆ ಬಡ ಎಲ್ಲಾ ಹೆಣ್ಣು ಮಕ್ಕಳು ಕಾಣಿಸುದಿಲ್ಲ ಯಾಕೆ ಎಲ್ಲಾ ಜಾತಿಯ ಹೆಣ್ಣು ಮಕ್ಕಳು ಕಾಣಿಸುದಿಲ್ಲ ರಾಜಸ್ಥಾನದಂತ ಊರುಗಳು ಯಾಕೆ ಇವರಿಗೆ ಕಾಣಿಸುದಿಲ್ಲ ದಾವಣಗೆರೆಯಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಯಾಕೆ ಇವರಿಗೆ ಕಾಣಿಸೋದಿಲ್ಲ ಇಲ್ಲದೂ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಭಾಗ್ಯಗಳಿಂದ ಶಗುನ್ಗಳಿಂದ ಇವತ್ತು ಕೋಮು ಸಾಮರಸ್ಯವೂ ಕೂಡ ಹಾಳಾಗ್ತಾ ಇದೆ ಇಲ್ವೋ ಜನಾರ್ದನ್ ಮಂಡಾರ್ಕರ್ ಅವರೇ ನೀವು ಆ ಬಾಲ್ಯ ವಿವಾಹದ ಬಗ್ಗೆ ಎಲ್ಲ ಹೇಳಿದ್ರೆ ನಮಗೆ ಇವತ್ತು ಅವರಿಗೂ ಕೂಡ ಇವತ್ತು ಸಾಮೂಹಿಕ ವಿವಾಹಗಳನ್ನ ಅಲ್ಲೆಲ್ಲ ಅಲ್ಲ ಬಾಲ್ಯ ವಿವಾಹ ಹೆಚ್ಚಾಗಿ ಆ ಸ್ಥಳಗಳಲ್ಲಿ ನಾನು ಏನು ನಮೂದಿಸ್ತೆ ಆ ಸ್ಥಳಗಳಲ್ಲಿ ಯಾಕೆ ಆಗ್ತಾ ಇದೆ ಅಂತ ಕೇಳಿದರೆ ಹಣ ಇಲ್ಲ ಅನ್ನುವ ಕಾರಣಕ್ಕಾಗಿ ಆಗ್ತಾ ಇದೆ ಅಂತ ಹೆಣ್ಣು ಮಕ್ಕಳಿಗೆ ನೀಡಬಹುದು ಇವತ್ತು ಅಲ್ಲ ಕೆಲವು ಕೆಲವು ಕಷ್ಟಗಳಿಗೋಸ್ಕರ ಕೂಡ ಇವತ್ತು ಕೆಲವು ಏನು ಸಣ್ಣ ಪ್ರಮಾಣದಲ್ಲಿ ಇರುವ ಕೆಲವು ಜಾತಿ ವರ್ಗಗಳಲ್ಲಿ ಕೂಡ ಆಗ್ತದೆ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಇವತ್ತು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ನೆಗ್ಲಿಜಿಬಲ್ ಅಂತ ಹೇಳ್ಬೋದು ಇವತ್ತು ಏನು ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದವರು ಎಲ್ಲಾದ್ರೂ ಅದು ಏನು ಅಪ್ರಾಪ್ತ ವಯಸ್ಕ ಮದುವೆ ಆಗೋದು ಇರ್ಬೋದು ಅದು ಇರ್ಬೋದು ಬಾಲ ವಿವಾಹ ಇರ್ಬೋದು ಅದರಿಂದ ಆ ಭಾಗದಲ್ಲಿ ಈ ಬಗ್ಗೆ ಈ ಬಗ್ಗೆ ಯೋಜನೆಗಳು ಆಗಬೇಕಾಗಿದೆ ಮತ್ತು ಏನು ಆ ಬುಡಕಟ್ಟು ಜನಾಂಗದವರಿದ್ದಾರೆ ಅವರಲ್ಲಿ ಈ ರೀತಿ ಆದರೆ ಅದರ ಬಗ್ಗೆ ಕೂಡ ಸರ್ಕಾರದ ಯೋಜನೆಗಳು ಇವೆ ಅವರನ್ನು ಕೂಡ ಅವರನ್ನು ಕಲಿಸೋದಿರ್ಬೋದು ಅವರನ್ನು ಫ್ರೀಯಾಗಿ ಕಲಿಸ್ಬೋ ಕಲಿಸಿರ್ಬೋದು ಮತ್ತು ನೀವಾಗ ಪಾಣರ ಹೇಳಿದ್ರು ಪಾಣರ ಇರ್ಬೋದು ಕೊರಗ ಜನಾಂಗದವರು ಇರ್ಬೋದು ಡಿ ಸಿ ಮನ್ನಾ ಭೂಮಿ ಅಂತ ಬೇರೆ ಭೂಮಿಗಳಿವೆ ಅದನ್ನು ಕೂಡ ಅವರಿಗೆ ಕೊಡುವ ಕೆಲಸ ಕಾರ್ಯಗಳು ನಡೆಯುತ್ತಿವೆ ಇವತ್ತು ಎಲ್ಲೆಲ್ಲಿ ಅವರು ವಾಸವಾಗಿದ್ದಾರೆ ಅವರಿಗೆ ಡಿ ನೋಟಿಸ್ ಇಲ್ಲದರೂ ಕೂಡ ಮನೆಗಳಿಗೆ ಅವರಿಗೆ ಇನ್ ಕೆಲಸ ಕಾರ್ಯಗಳು ಒಂದಂತೂ ಸತ್ಯ ಇವತ್ತು ಈ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ಹೇಳಿ ಎರಡು ಪಕ್ಷಗಳು ಹೋಗ್ತಿರೋದ್ರಿಂದಾಗಿ ಇವತ್ತು ಎಲ್ಲಾ ಧರ್ಮದ ಕೂಡ ಎಲ್ಲಾ ಜಾತಿಯವರು ಕೂಡ ನಮಗೊಂದು ಧರ್ಮ ಕಲ್ಪಿಸಿಕೊಡಿ ನಮಗೊಂದು ಧರ್ಮ ಸೃಷ್ಟಿಸಿಕೊಡಿ ನಾವು ಆ ಕ್ಯಾಟಗರಿಗೆ ಹೋಗಿ ಬಿಡ್ತೇವೆ ಇವತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟ್ ನಾವು ಅನುಸಿತ ಜಾತಿ ಮತ್ತೆ ಅನುಸಿತ ಪಂಗಡಗಳಿಗೆ ಕೊಡ್ತಾ ಇದ್ದೇವೆ ಇವತ್ತು ಕೊರಗ ಜನಾಂಗದವರು ಇರ್ಬೋದು ಇರುವವರು ಇವತ್ತು ಎಡ ಅನುಸೂಚಿತ ಜಾತಿ ಇರ್ಬೋದು ಬಲ ಅನುಸೂಚಿತ ಜಾತಿ ಬಲಪಂಥಿಯರ್ ಇರ್ಬೋದು ಅದರಲ್ಲಿ ಬಲ ಅನುಸೂಚಿತ ಜಾತಿ ಇರ್ಬೋದು ಅದ್ರಲ್ಲಿ ಮಾದರ ಜಾತಿ ಇರ್ಬೋದು ಪ್ರಶ್ನೆ ಕೇಳಿದೆ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಈಗ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಶಾದಿ ಬಾಕಿ ಸಿಕ್ತದ ಶಾದಿ ಶಗುನ್ ಸಿಗ್ತದೆ ಅಲ್ಲ ಅವರು ಅಥವಾ ಎರಡೂ ಸಿಗ್ತದೆ ಕಾರ್ಯಭಾಗ್ಯ ಖಂಡಿತ ನಾವು ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಸರ್ಕಾರದಿಂದ ಖಂಡಿತ ನಾವು ನೋಡಿ ಶಾದಿ ಭಾಗ್ಯದ ಬಗ್ಗೆ ನಾನು ಆಗ್ಲೇ ಹೇಳಿದ್ದೇನೆ ಕೇವಲ ಅದು ಐವತ್ತು ಕೋಟಿ ವರ್ಷಕ್ಕೆ ಒಂದು ಸಾವಿರ ಮಂದಿಗೆ ಒಂದು ವರ್ಷಕ್ಕೆ ಅದ್ರ ನಾನು ಬೇರೆ ಬೇರೆ ಜಿಲ್ಲೆಗೆ ನಾನು ನಿಮ್ಗೆ ಹೇಳಿದ್ದೇನೆ ಬೆಂಗಳೂರು ಮತ್ತೆ ಶಾದಿ ಭಾಗ್ಯ ಶಾದಿ ಭಾಗ್ಯ ಮುಸ್ಲಿಂ ಜನರು ಹಣ ಎಲ್ಲ ಮುಂಡಾ ಮೋಚಿ ಹೋದಾಗಿ ಕರ್ನಾಟಕ ಎಲ್ಲ ಮುಂಡಾ ಹೋದಾಗಿ ಮಾಡಿದ್ರು ನಾನು ಒಂದು ವಿಷಯ ಹೇಳ್ತೇನೆ ನೋಡಿ ಈಗ ನಾನು ಏನು ಹೇಳಿದ್ದು ನೀವು ಇವತ್ತು ಘೋಷಣೆ ಮಾಡುವಾಗ ಇವತ್ತು ನೀವು ಇಲಾಖೆ ಬಂದು ನೋಡಿ ಅಲ್ಲಿ ಒಂದು ತಾಲೂಕುಗೆ ಎರಡು ಮೂರು ಮಂದಿಗೆ ವರ್ಷಕ್ಕೆ ಶಾದಿ ಬಗ್ಗೆ ಬರ್ತದೆ ನೂರಾರು ಅಪ್ಲಿಕೇಶನ್ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಿಕ್ತದ ಹೊಸ ಯೋಜನೆ ನಾವು ಈಗಲೇ ಎಲ್ಲವನ್ನು ಹೇಳುವಾಗೆ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಲ್ಲ ಕಲಿಬೇಕು ಸ್ವಾಮಿ ಅದು ಮುಂದಿದ ಒಂದು ಇದು ಕೊಟ್ಟಿದ್ದಾರೆ ಅದಕ್ಕೆ ಸ್ಟೆಪ್ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಿಮ್ಮ ಈ ಇವತ್ತು ಈ ನಾವು ಅಲ್ಪಸಂಖ್ಯಾತ ಹಿಂದುಗಳ ಹಿಂದಿದ್ದಾರೆ ಈ ಯೋಜನೆಯಿಂದ ಇನ್ನೂ ಮುಂದೆ ಬರುವಂತಹ ಕಾರ್ಯಕ್ರಮ ಹಾಕಿದ್ದಾರೆ ಶಾದಿ ಶಗುನಲ್ಲಿ ಅಲ್ಲಿ ನಮೂದಿಸಲಾಗಿದೆ ಹದಿನೆಂಟು ವರ್ಷವನ್ನ ಹದಿನೆಂಟು ವರ್ಷದ ಹೆಣ್ಣು ಮಕ್ಕಳಾದ್ರೂ ಅವರಿಗೆ ನೀಡಲಾಗ್ತದೆ ಈ ಸ್ನಾತಕೋತ್ತರವನ್ನು ಹದಿನೆಂಟು ವರ್ಷದೊಳಗೆ ಮುಗಿಸುವ ಉದಾಹರಣೆಯನ್ನು ನಾನು ಇದುವರೆಗೆ ನೋಡ್ಲಿಲ್ಲಲ್ಲ ಹದಿನೆಂಟು ವರ್ಷ ಅಂತ ಹೇಳಿದ್ರೆ ಅಲ್ಲಿ ಅವರು ಇವರು ಬಂಡಾರಕರು ಹೇಳಿದಾಗ ಸ್ನಾತಕೋತ್ತರ ಅಲ್ಲ ಅಲ್ಲಿ ಡಿಗ್ರಿ ಆದ ಯು ಸಿ ಕಲ್ತು ಡಿಗ್ರಿ ಆದ ಹುಡುಗಿಗೆ ಅಲ್ಲಿ ಆ ಯೋಜನೆ ಮಾಡಿ ಯಾಕಂತೇಳಿ ಅಲ್ಲಿ ಟಾರ್ಗೆಟ್ ಇಲ್ಲ ಅಲ್ಲಿ ಟಾರ್ಗೆಟ್ ಇಲ್ಲ ಅಲ್ಲಿ ಉನ್ನತ ಶಿಕ್ಷಣ ಅಂತ ಏನ್ ಅಂತ ಇವ್ರು ಹೇಳ್ಬೇಕು ಅಲ್ಲ ಸರ್ ಉನ್ನತ ಶಿಕ್ಷಣ ಮತ್ತೆ ಸ್ನಾತಕೋತ್ತರ ಅಂತ ಪತ್ರಿಕೆಯಲ್ಲಿ ನಾನು ಓದಿದ್ದು ನಂಗೆ ನೆನಪು ಅದ್ರ ಬಗ್ಗೆ ಏನಂತ ನೀವೇ ಡೆಫಿನೆಟ್ ನೋಡಿ ನಾನು ಒಂದು ವಿಷಯ ನೋಡಿ ನಾನು ಇಲ್ಲಿಗೆ ಬರುವ ಇಲಾಖೆಗೆ ಫೋನ್ ಮಾಡಿ ಬಂದವ ನಾನು ಅದೇ ಹೇಳ್ತೇನೆ ನಾನು ನಿಮಗೆ ಬಾಲಲ್ಲ ಅಲ್ಲ ಆ ಅದು ಶಾದಿ ಶುಗುನ ಬಗ್ಗೆ ಅವರಿಗೆ ಸಹಿತ ಸಹಿತ ಅವರಿಗೆ ಮಾಹಿತಿ ಇಲ್ಲ ನಾನು ಹೇಳ್ತೇನೆ ನಾನು ಒತ್ತುಳ್ತನಲ್ಲ ಇದು ಹೊಸ ಯೋಜನೆ ನೋಡಿ ಯಾವ ಯೋಜನೆ ಬರ್ತಿದೆ ಜಿಎಸ್‌ಟಿ ಡೈಪ್ ಆಗಿ ನೋಡಿ ನಾನು ಒಂದ್ ವಿಷಯ ಹೇಳ್ತೇನೆ ಜನಾದಾನ ಮೋದಿ ಅವರು ಮಾಡುವಾಗ ಈ ಇಪ್ಪತ್ತು ಕೋಟಿ ಅಕೌಂಟ್ಸ್ ಈ ದೇಶಕ್ಕೆ ಆಯ್ತು ಬಡವರದು ಬ್ಯಾಂಗೆ ನೋಡಲಿಲ್ಲ ಯಾವಾಗ ಯಾಕೆ ಆಯ್ತು ಆಯಿತು ಸಾವಿರ ರೂಪಾಯಿ ಕೊಡ್ತಾರ ಅಂತ ಹೇಳಿ ಎಲ್ಲಿ ಕೊಡ್್ರು ಎಷ್ಟು ಜನ ಕೊಡ್್ರು ಅಲ್ಲ ಲೋನ್ ಕೊಡ್ತಾರ ಅಂತ ಬಿಡಿ ಕೋಟಿ ಅಕೌಂಟ್ ಏನ್ ಇವತ್ತು ಏನು ನೋಟ್ ಬ್ಯಾನ್ ರಾಜಕಾರಣವನ್ನು ತಂದು ಇವತ್ತು ಇಪ್ಪತ್ತು ಕೋಟಿ ಏನು ಅಕೌಂಟ್ಗೆ ಕೋಟಿ ಹಣ ಬಿಳುವಾಗೆ ಮಾಡಿದ್ರೆ

ಚರ್ಚೆನ ಮುಂದುವರಿಸತೇನೆ 200 ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ हेलो ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಕೋಣೆ ಬೆಂಗಳೂರಿನಿಂದ ಮಾತನಾಡತ ಇದ್ದೀನಿ ಹೇಳಿ 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 ಅಮ್ಮ ಆ ನಾನು ಸಾಧಿ ಸಾಧಿ ಇವರು ಸಬನ್ನ ಹ್ಮ್ ಹೇಳಿ ಹೇಳಿ ಏನಿಲ್ಲ ಅದು ಈಗ ಚಿಕ್ಕ ಚಿನ್ನೆ ನಮ್ಮကလေး ಕೊಟ್ಟದ್ದು ಬೇತ್ರ ಅಲ್ಲ ಪರವಾಗಿಲ್ಲ ಅದೇ ಅದೆ ಹಿಂದೂಗಳು ಏನು ಅಲ್ಲ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಇವೆರಡು ಕೂಡ ಜಾತ್ಯತೀತ ಪಕ್ಷಗಳು ಅರ್ಥವನ್ನ ಈಗ ಎರಡು ಪಕ್ಷದ ಮುಖಂಡರಲ್ಲಿ ಹೇಳ್ಬೇಡಿ ಹಿಂದೂ ಧರ್ಮದ ಒಂದು ತಳಹದಿ ಮೇಲೆ ನಿಂತ ಪಕ್ಷ ಬಿಜೆಪಿ ನಮ್ಗೆ ಹೇಳಬೇಡ ಗೊತ್ತಾಯ್ತಲ್ಲ ಅದನ್ನು ನೀವು ಜಾತ್ಯತೀತೀ ಬಿಜೆಪಿ ಕೂಡ ಜಾತ್ಯಾತೀತವೇ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಪಕ್ಷ ಅಂತ ಆಗ್ಬೇಕಿದ್ರೆ ಅದು ಜಾತ್ಯಾತೀತವಾಗಿದ್ರೆ ಮಾತ್ರ ಆ ಪಕ್ಷ ಮನ್ನಣೆ ನಾನು ಭಂಡಾರ್ ಮಾತಾಡಿದ್ರು ಬಿಜೆಪಿ ಹಿಂದೂಗಳ ಪಕ್ಷ ಹೇಳಿ ನಾವು ಒಪ್ಕೊಳ್ತೇವೆ ಸ್ವಾಮಿ ಇವತ್ತು ಬಿಜೆಪಿ ಹಿಂದೂಗಳ ಪಕ್ಷ ಯಾಕೆ ಇವತ್ತು ಅಲ್ಪಸಂಖ್ಯಾತರಿಗೆ ಪಕ್ಷ ನಡುವೆ ನಡುವೆ ನಾನು ಬಹುಶಃ ಈ ಪ್ರಶ್ನೆಗೆ ಜನಾರ್ದನ್ ಮಂಡರ್ಕರ್ ಅವರಲ್ಲಿ ಉತ್ತರವನ್ನು ಪಡ್ಕೊಳ್ತೇನೆ ಇವತ್ತು ನಾನು ಇದುವರೆಗೆ ಇದೇ ಪ್ರಶ್ನೆ ಕೇಳಿದೆ ಒಂದ್ ಸೆಕೆಂಡ್ ರಿಪೀಟ್ ಆಗಿ ಪಾಣೆಮಂಗ್ಳೂರಿನಿಂದ ಅವರವರು ಕರೆ ಮಾಡಿ ಹೇಳಿದ್ರು ಸರಿ ಯಾಕೆ ಹಿಂದೂಗಳ ಹೆಣ್ಣು ಮಕ್ಕಳಿಗೆ ಸಿಗುವುದಿಲ್ಲ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ನಾನು ಹೇಳಿದ್ದೇನೆ ಎಲ್ಲ ಯೋಜನೆಗಳು ಬಹಳಷ್ಟು ಯೋಜನೆಗಳಿವೆ ಸರ್ ಇವತ್ತು ಆರುನೂರು ಯೋಜನೆಗಳು ರಾಜ್ಯ ಮತ್ತು ಕೇಂದ್ರ ಇವೆ ಎಲ್ಲ ಧರ್ಮದವರಿಗೆ ಇದೆ ಬೇರೆ ಬೇರೆ ರೀತಿ ಯೋಜನೆಗಳಿವೆ ಇವತ್ತು ಲ್ಯಾಪ್ಟಾಪ್ ಇರ್ಬೋದು ಇವತ್ತು ಏನು ಡಿಗ್ರಿ ಫಸ್ಟ್ ಇಯರ್ ಕಲಿತಾ ಇದ್ದಾರೆ ಅವರಿಗೆ ಲ್ಯಾಪ್ಟಾಪ್ ಒಂದೂವರೆ ಎರಡೂವರೆ ಲಕ್ಷ ಜನರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಇದು ಎಲ್ಲ ಧರ್ಮದವರಿಗೆ ಇದರಲ್ಲಿ ಏನು ಭೇದ ಮಾಡಲಿಲ್ಲ ಕಲಿಯೋರ ಯಾಕೆ ಇದು ಮುಸ್ಲಿಮರಿಗೆ ಮಾಡಿದ ಮುಸ್ಲಿಮರಿಗೆ ಇರುವುದು ಕಡಿಮೆ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಅವರ ಜಾತಿಯಲ್ಲಿ ಕೂಡ ತೀರ ಹಿಂದುಳಿದವರಿಗೆ ಮದುವೆ ಮಾಡಲಿಕ್ಕೆ ಆಗುದಿಲ್ಲ ಒಂದು ಶಾದಿ ಬಾಗಿ ಯೋಜನೆ ಕೊಟ್ಟರೆ ತಪ್ಪೇ ಅದು ಈ ಈ ಹಿಂದೆ ಹಿಂದೆ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದಾಗ ಅನೇಕ ಮುಸಲ್ಮಾನರು ಕರೆ ಮಾಡಿ ತಿಳಿಸಿದ್ರು ಸ್ಪಂದನ ವಾಹಿನಿಗೆ ಸರ್ ಇವತ್ತು ಮುಸಲ್ಮಾನರ ಹೆಸರನ್ನ ಟಾಪ್ ಬ್ಯಾಂಡ್ ಅಲ್ಲಿ ಹಾಕೊಂಡು ಇವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ವೋಟ್ ಬ್ಯಾಂಕ್ ಆಗಿ ನಮ್ಮನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ ರವರಲ್ಲಿ ನೋಡಿ ಕಾರ್ತಿಕ್ ಅವ್ರೆ ನಮ್ಮ ಬಿ ಜೆ ಪಿ ಅಂತೂ ಯಾವುದೇ ಒಂದು ಧರ್ಮ ಜಾತಿಗೆ ನಾವು ಯಾವುದೇ ಒಂದು ಯೋಜನೆ ಮಾಡೋದಿಲ್ಲ ಯಾಕಂತೇಳಿದರೆ ಇವತ್ತು ಶಾದಿ ಶುಗುನ್ ಅಂತೇಳಿ ಮಾಡಿದ ಇದು ದೊಡ್ಡ ಒಂದು ಅಲ್ಲೊಲ್ಲ ಕೊಲ್ಲಾಗಿದೆ ಸ್ವಾಮಿ ಇವತ್ತು ನೂರಾರು ಯೋಜನೆ ಆಗಿದೆ ನರೇಂದ್ರ ಮೋದಿಯವರು ಮಾಡಿದಂಥ ಅಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ನೋಡಲಿಲ್ಲ ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಹೇಳಿ ಎಲ್ಲ ಧರ್ಮದವರು ಕೊಟ್ಟಿದ್ದಾರೆ ನೋಡಿ ಇವತ್ತು ನಾನು ಹೇಳಿದಾಗ್ಲಿ ನಿಮಗೆ ಆ ಸಹಜರ ಕಮಿಟಿಯಲ್ಲಿ ಎಸ್ ಈಗ ಹಾಗಾದ್ರೆ ತಮ್ಮಲ್ಲಿ ತಮ್ಮಲ್ಲೇ ಪ್ರಶ್ನೆ ಕೇಳ್ತೇನೆ ಎಸ್ ಆರ್ನೂರಕ್ಕೂ ಹೆಚ್ಚು ಯೋಜನೆಗಳಿವೆ ತಮ್ಮ ಎರಡೂ ಪಕ್ಷಗಳಿಗೆ ಇವತ್ತು ಕ್ರಿಶ್ಚಿಯಾನಿಟಿಯಿಂದ ಕ್ರಿಶ್ಚಿಯನ್ ಸಮುದಾಯದಿಂದ ಒಂದು ಹೆಣ್ಣು ಮಗಳು ಇದೇ ಸ್ನಾತಕೋತ್ತರ ಪದವಿಯನ್ನು ಪಡೆದ್ಲು ಬಹಳ ಬಡತನ ಅವಳಿಗೆ ಯಾವ ಯೋಜನೆಯ ಅಂಡರಲ್ಲಿ ನೀವು ದುಡ್ಡು ಒದಗಿಸ್ತೀರಾ ಹೇಳಿ ಅಲ್ಲ ಅಲ್ಪಸಂಖ್ಯಾತ ಇದ್ರಲ್ಲೇ ಹಣ ಬರ್ತದೆ ಅವರಿಗೆ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಶಾರಿಶನಲ್ಲಿ ಬರೋದಿಲ್ಲ ನಮ್ಮ ಸಂಖ್ಯಾತ ಅಲ್ಪಸಂಖ್ಯಾತರಲ್ಲಿ ಹೇಳಿ ಬೇರೆ ಬೇರೆ ಫಂಡ್ ಇಲ್ಲಿ ನಂಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕ್ರಿಶ್ಚಿಯನಿಗೆ ಅಂತ ಹೇಳಿ ಬೇರೆ ಒಂದು ಅವರದ್ದು ಫಂಡ್ ಇಟ್ಟಿದ್ದಾರೆ ಐದು ಕೋಟಿ ಖಾಲಿ ಎಜುಕೇಶನ್ ಗಂಟೆ ಅವರಿಗೆ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅವರದು ಐದು ಕೋಟಿಯಲ್ಲಿ ಆ ಹಣದಲ್ಲಿ ಅವರಿಗೆ ಒದಗಿಸಿದ್ದಾರೆ ಚರ್ಚೆಯ ನಡುವೆ ತಮಗೆ ಮಾಹಿತಿಯನ್ನು ನೀಡುವಂತ ಪ್ರಯತ್ನವನ್ನ ಕೂಡ ನಮ್ಮ ಅತಿಥಿಗಳು ಮತ್ತು ಸ್ಪಂದನ ವಾಹಿನಿ ಮಾಡ್ತಾ ಇದೆ ಇವತ್ತು ಎಲ್ಲಾ ಧರ್ಮೀಯರಿಗೂ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಚರ್ಚೆನ ಮುಂದುವರಿಸ್ತೇವೆ ಸರ್ ಇನ್ನೊಂದು ಕರೆನ ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ 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 ನಾರಾಯಣ ರವರೇ ಇವರು ಸರಿಪ ಸಾಧು ಸುಗಣ ಇವರಿಗೆ ಅಂತ ಇವರು ಹಿಂದುತ್ವದ ಇವರಲ್ವಾ ಹಿಂದು ಇವರಿಗೆ ಮಾಡ್ಬೋದಿತ್ತಲ್ಲ ಇವರ ಯಾಕೆ ಇಲ್ಲ ಇವರು ಮುಸ್ಲಿಂ ಅವರಿದ್ದರೆ ರಾಜಕೀಯ ಮಾಡುವವರು ಬಿಜೆಪಿ ಅವರು ಮುಸ್ಲಿಂಗಿಂತ ಇವರಿಗೆ ಮೂರು ಬಿಜೆಪಿಯವರಿಗೆ ಒಂದು ದನದ ಹೆಣ್ಣು ಮತ್ತೆ ಒಂದು ಮುಸ್ಲಿಂ ಇದ್ರೆ ರಾಜಕೀಯ ಆಯ್ತು ಅವರಿಗೆ ಸ್ಲೇಜಿ ಲೀಡರ್ ಆಗ್ತಾರೆ ಅಂತವರು ಇವರಿಗೆ ಈ ಸರಿ ಕೊಟ್ಟ ಅರ್ಥ ಆಗುದಿಲ್ಲ ಅಂದ್ರೆ ಎಂತ ಜನರು ಇವರು ಹ ಸಾಧಿಸ ಗುಣ ಹಿಂದೂಗಳು ಇಲ್ವಾ ಹ್ಮ್ ಹ್ಮ್ ಹ ಹಿಂದೂಗಳು ಅವರಿಗೆ ಅವ್ರಿಗೆ ಕೊಡ್ಬೋದಿತ್ತು ಇವರು ಯಾಕೆ ಈಗ ಸಾಧಿ ಭಾಗ್ಯ ಸಿದ್ಧ ಸಿದ್ದ ಸಿದ್ದರಾಮಯ್ಯ ಮಾಡುವಾಗ ಭಾರಿ ಮಾತಾಡಿದ್ರು ಹಿಂದೂಗಳು ಇಲ್ವಾ ಹಾಗೆ ಈಗ ಅಂತ ಈಗ ಸಾವಿ ಸುಖನ ಇವ್ರು ಮಾಡ್ತಾರಲ್ವಾ ಇವರಿಗೆ ಸ್ವಲ್ಪ ಆದ್ರೆ ಇದ್ರೆ ಹಿಂದೂಗಳಿಗೆ ಕೊಡ್ಲಿ ಅಂತ ಇವರು ಪ್ರಧಾನಿಗೆ ಹೇಳಲಿ ಮೋದಿಗೆ ಪಾಕಿಸ್ತಾನಕ್ಕೆ ಹೋದ್ರೆ ಮೋದಿ ಕದ್ದು ಹೋಗ್ತಾರೆ ಅವಾಗ ಇವ್ರು ಮಾತಾಡ್ತಿಲ್ಲ ಅವ್ರು ಉರ್ಲೆಗೆ ಮಾತಾಡ್ತಾರೆ ಆರೀಫ್ರೆ ಅವರ ಮಾತಿನ ಪ್ರಕಾರ ಇವತ್ತು ಹಿಂದೂ ಸಂಘಟನೆಗಳನ್ನ ಹಿಂದೂಗಳನ್ನ ಬೆಳೆಸಿದ್ದು ಕೂಡ ಬಿಜೆಪಿಯೇ ಇದೀಗ ಅವರು ಮುಸಲ್ಮಾನರಿಗೆ ಮಾತ್ರ ಮಾಡುವಂತದ್ದು ಸರಿಯಾ ನೋಡಿ ಒಂದು ಯೋಜನೆ ತಂದದಕ್ಕೆ ಇಷ್ಟು ದೊಡ್ಡ ರದ್ದಂತ ಮಾಡುವ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಹಿಂದೂಗಳಿಗೆ ಹೇಳಿ ಪ್ರತ್ಯೇಕವಾದ ಕೆಲವು ಯೋಜನೆಗಳನ್ನು ನರೇಂದ್ರ ಮೋದಿಯವರು ಹಾಕೊಂಡಿದ್ದಾರೆ ಮುಂದಿನ ದಿನಗಳೇ ಅವರಿಗೂ ಒಂದು ಯೋಜನೆ ಬರ್ಬೋದು ಯಾಕೆ ಈ ಪ್ರಶ್ನೆಗಳು ಈ ಮಾತುಗಳು ಶಾದಿ ಭಾಗ್ಯ ಬಂದಾಗ ಇರಲಿಲ್ಲ ನೋಡಿ ಸ್ವಾಮಿ ನಾನು ಅದೇ ಹೇಳಿದಲ್ಲ ನೋಡಿ ನಾನು ಅದೇ ಹೇಳಿದ್ರು ಯಾಕಂತ ಹೇಳಿದ್ರೆ ಇವತ್ತು ಒಂದು ಶಾದಿ ಶುಗು ಅಂತ ಹೇಳಿದ್ರು ಈಗ ಫಸ್ಟ್ ಸ್ಟೆಪ್ ಅದು ಅದ್ರ ಬಗ್ಗೆ ನಾನು ಹೇಳಿದೆ ನೋಡಿ ಬಗ್ಗೆ ಸರಿಯಾದ ಮಾಹಿತಿ ಯಾಕಂತ ಮಾಹಿತಿಯನ್ನ ಈಗಾಗಲೇ ಕೆಲವು ಮಾಹಿತಿಗಳನ್ನ ನೀಡಿದ್ದಾರೆ ಅದ್ರ ಜೊತೆ ಕಾರ್ಯಕ್ರಮವನ್ನು ಮಾಡ್ತೇನೆ ಸರ್ ಒಂದು ಪುಟ್ಟದೊಂದು ಬ್ರೇಕ್ ತಗೊಳ್ಳೋಣ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಅವರು ಮತ್ತು ಜನ ಭಂಡರ್ಕರ್ ಅವರು ನಮ್ಮೊಂದಿಗೆ ಚರ್ಚೆಯನ್ನ ಮುಂದುವರಿಸ್ತೇವೆ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಾದಿ ಭಾಗ್ಯವನ್ನ ಶಾದಿ ಶಗುನ್ ಕಾಪಿ ಮಾಡಿದೆ ಅಂತ ಇವರು ಹೇಳ್ತಾ ಇದ್ದಾರೆ ಅತ್ತ ಕಾಂಗ್ರೆಸ್ನವರು ಇಲ್ಲ ಶಾದಿ ಭಾಗ್ಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಶಾದಿ ಶಗುನ್ಗೆ ಯಾಕೆ ವ್ಯಕ್ತಪಡಿಸಲಿಲ್ಲ ಅಂತ ಹೇಳ್ತಾರೆ ಅವರು ಇಲ್ಲ ಶಾದಿ ಶಗುನ್ ಒಂದು ಮಹತ್ತರ ಯೋಜನೆ ಅಂತ ಹೇಳ್ತಾರೆ ಸೊ ಒಟ್ಟಾರೆಯಾಗಿ ಏನಾಗ್ತಾ ಇದೆ ಈ ಜಿಜ್ಞಾಸೆಗಳು ಯಾಕೆ ತಮ್ಮ ಕರೆಗಳನ್ನು ಕೂಡ ಸ್ವೀಕರಿಸುತ್ತೇವೆ ಚರ್ಚೆಯನ್ನು ಮುಂದುವರಿಸ್ತೇವೆ ಆರಿಫ್ರ ಅವರೇ ಮತ್ತು ಜನಾರ್ದನ್ ಬಂಡಾರ್ಕರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಜನಾರ್ದನ್ ಬಂಡಾರ್ಕರ್ ಅವರೇ ಎಸ್ ನಾ ಈಗ ಹೇಳ್ದಾಗ ಜಿಜ್ಞಾಸೆಯಲ್ಲಿ ಜನರು ಹುಟ್ಕೊಂಡ್ ಬಿಟ್ಟಿವೆ ಏನು ಹಾಗಾದ್ರೆ ಎರಡೂ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರ ಹೆಸರ ಚಾಟವನ್ನ ಮಾಡಿಕೊಂಡೇ ಜೀವನವನ್ನ ಸಾಗಿಸ್ತದೋ ಹೇಗೆ ಅಂತ ಅಲ್ಲ ಇಲ್ಲ ಅವ್ರು ಮಾಡಿದ್ರು ನಾವ್ ಮಾಡ್ಬೇಕು ಅವ್ರು ಮಾಡ್ಲಿಲ್ಲ ನಾವು ಮಾಡ್ಬೇಕು ನಾವು ಶಾದಿ ಭಾಗ್ಯ ಮಾಡಿತ್ತು ಇವರು ಶಾದಿ ಸಗು ಮಾಡಿದ್ರು ಕಾಪಿ ಮಾಡಿದ ಅಲ್ಲ ಆತ ನೋಡಿ ಭಾಗ್ಯಲಕ್ಷ್ಮಿ ಯೋಜನೆ ಯಡಿಯೂರಪ್ಪ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಹೋಗ್ಬಿಟ್ಟಿದೆ ಹೋಗ್ಲಿಲ್ಲ ಸರ್ ಭಾಗ್ಯಲಕ್ಷ್ಮಿ ಬಾಂಡ್ ಅದು ಮಗುವಿಗೆ ಅದು ಹುಟ್ಟಿ ಹೆಣ್ಣು ಮಗು ಆದ್ಕೊಳ್ಳೆ ಅವಳ ಹೆಸರಲ್ಲಿ ಹಣ ಇಡೋದು ಅದು ಏನಾಯಿತು ಮದುವೆ ಆದ ಬಗ್ಗೆ ಒಂದ್ಸಲ ಸಲ ಪಡ್ಕೊಂಡವ್ರು ಇನ್ನೊಮ್ಮೆ ಪಡ್ಕೊಳ್ಳುವ ಸಾಧ್ಯತೆ ಇತ್ತು ಅದಕ್ಕೋಸ್ಕರ ಏನು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇವತ್ತು ಕಾನೂನೇ ಮಾಡಿದ್ದಾರೆ ಯಾರು ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಮೋದಿಯವರು ಕಾನೂನೇ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮದುವೆ ಆಗಲೇಬೇಕಂತ ಅದೇ ರೀತಿ ಅದನ್ನೇ ನಾವು ತಂದಿದ್ದೀವಿ ಏನು ತಪ್ಪು ನಮ್ಮದು ರಿಜಿಸ್ಟ್ರೇಷನ್ ಆಗದಿದ್ರೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಮದುವೆಗಳು ನಡೀತವೆ ಈಗ ಹ ಆಗಿರುವಾಗ ಸರ್ಕಾರದ ಹಣ ಪೋಲಾಗ್ಬೇಕಾಶಗುನ್ ಬಗ್ಗೆ ಇಷ್ಟರ ಮಟ್ಟಿಗೆ ವಿರೋಧಗಳು ಯಾಕೆ ಕಾಂಗ್ರೆಸ್ನಲ್ಲಿ ನಾವು ವಿರೋಧ ಮಾಡ್ಲಿಲ್ಲ ಶಾದಿಶಗುನ ನಾವು ಯಾಕೆ ವಿರೋಧ ಮಾಡ್ಲಿಲ್ಲ ನಾವು ಯಾಕೆ ಮಾಡ್ತೇವೆ ಹಾಗೆಲ್ಲ ನಾವು ಮಾಡುವಾಗ ಇವ್ರು ಹೇಳಿದ್ರು ಹಿಂದೂ ವಿರೋಧಿಗಳು ಏನು ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಮರ ತುಷ್ಟೀಕರಣ ಅಲ್ಪಸಂಖ್ಯಾತರು ಹೇಳಿದ್ರು ಇವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ ಸಿದ್ದರಾಮಯ್ಯ ಅದು ಅಂತ ಹೇಳಿಲ್ಲ ಮತ್ತೆ ಇವರ ಯೋಜನೆಗಳೆಲ್ಲ ನಮ್ಮ ಕಾಪಿಯೇ ಇವತ್ತು ನಾವು ಆಧಾರ್ ಮಾಡಿತು ಆಧಾರ್ ಮಾಡಿದಾಗ ಚುನಾವಣೆ ಸಮಯದಲ್ಲಿ ಹೇಳಿದ್ವಿ ಇವರು ನಿರಾಧಾರ ಅಂತ ಈಗ ಆಧಾರೇ ಮುಖ್ಯ ಏನು ಇವತ್ತು ಪ್ರ ಮರಣ ಪ್ರಮಾಣ ಪತ್ರಕ್ಕೂ ಆಧಾರ ಬೇಕು ಇನ್ನು ಬೀಡಿನ ಗುಡ್ಡೆ ಹೋಗಲಿಕ್ಕೂ ಖಬರ್ಸ್ಥಾನ ಹೋಗ್ಲಿಕ್ಕೂ ಕೂಡ ಆಧಾರ ಬೇಕಾಗ್ತದೆ ಆದ್ರಿಂದ ನಾವು ಮಾಡಿದ್ದನ್ನೇ ಇವತ್ತು ಏನು ನಿರ್ಮಲ ಭಾರತ್ ನಾವು ಮಾಡಿತ್ತು ಇವರು ಸ್ವಚ್ಛ ಭಾರತ್ ಹೇಳಿದ್ರು ಅದನ್ನು ಇವತ್ತು ಎಫ್ ಡಿ ಐ ಏನು ಕೇಂದ್ರ ಫಾರಿನ್ ಇನ್ವೆಸ್ಟ್ಮೆಂಟ್ ನೇರ ಬಂಡವಾಳವನ್ನು ಹೂಡೋದು ಅದನ್ನು ಹದಿನೆಂಟು ಪರ್ಸೆಂಟ್ ಯು ಪಿ ಎ ಸರ್ಕಾರ ಇವ್ರಾಗ ಮನಮೋಹನ್ ಸಿಂಗ್ ತರ್ತೇನೆ ಅಂತ ಹೇಳುವಾಗ ಇವ್ರು ಬಿಡಲಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಎ ಯಾವುದಕ್ಕೆ ಸೇನೆಯಲ್ಲಿ ಕೂಡ

ಎಲ್ಲವೂ ಕೂಡ ಕಾಂಗ್ರೆಸ್ ಕಾಪಿ ಈಗ ನೋಡಿ ನಾನು ಕಾಪಿ ಬಗ್ಗೆ ನಾನು ಜಾತಿ ಮಾ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಈಗ ತಮಿಳ್ನಾಡಲ್ಲಿ ಒನ್ ನಾಟ್ ಏಟ್ ಬಂತು ಅಲ್ಲಿ ತಮಿಳ್ನಾಡು ಒನ್ ನಾಟ್ ಏಟ್ ಯಾರು ಅಪಘಾತ ಆಗುವ ಆಗ ಆಕ ಆ ಯೋಜನೆಯನ್ನು ಇಲ್ಲಿಗೆ ರಾಜ್ಯಕ್ಕೆ ಯಡಿಯೂರಪ್ಪ ಇರೋ ಅಂದ್ರು ಶ್ರೀರಾಮುಲು ಅವರು ಆರೋಗ್ಯ ಮಂತ್ರಿ ಆಗಿದ್ರು ಅಲ್ಲಿ ಅದು ಒಂದು ರಾಜ್ಯದಲ್ಲಿ ಮಾಡಿದ್ದೆ ಇನ್ನೊಂದು ರಾಜ್ಯಕ್ಕೆ ಮಾಡೋ ಕಾಪಿ ಅಂತ ಹೇಳೋದು ನೋಡಿ ಜನರಿಗೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಸೌಕರ್ಯ ಕೊಡ್ತೇವೆ ಇವತ್ತು ಯಾಕಂತ ಹೇಳಿದ್ರೆ ಯಾವುದೇ ಯೋಜನೆ ಬಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ಜನರಿಗೆ ತಲುಪಬೇಕು ಕೇವಲ ಒಂದು ಬಾಯಿ ಮಾತಿಗೆ ಕೆಲವೊಬ್ಬ ಪತ್ರಿಕೆ ಹೇಳಿಕೆಗೆ ಅದು ಆಗಬಾರ್ದು ಯಾಕಂತ ಹೇಳಿದರೆ ಯಾವುದೇ ಒಂದು ಯೋಜನೆ ಇರಲಿ ಅದು ಬಡ ಜನರ ಮನೆಗೆ ತಲುಪಿದರೆ ಮಾತ್ರ ಆ ಆ ಕೆಲಸ ಸಕ್ಸಸ್ ಆಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನೂರ ಇಪ್ಪತ್ತೇಳು ವರ್ಷ ಇತಿಹಾಸದ ಕಾಂಗ್ರೆಸ್ ಎಪ್ಪತ್ತು ವರ್ಷ ಆಡಳಿತ ನಡೆಸಿದ ಕೇಂದ್ರದಲ್ಲಿ ನಿರಂತರವಾಗಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದಲ್ಲಿ ವಾಜಪೇಯಿ ಮಾಡಿದ್ದಾರೆ ಪಕ್ಷದವರು ಮುರಾರ್ಜಿ ದೇಸಾಯಿ ವಿ ಪಿ ಸಿಂಗ್ ಆಡಳಿತ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರು ನಿರಂತರವಾಗಿ ಹತ್ತು ವರ್ಷ ಆಡಳಿತ ಮಾಡಿದರು ಯು ಪಿ ಎ ಸರ್ಕಾರ ಅಂತೇಳಿ ಇವತ್ತು ಈ ದೇಶದಲ್ಲಿ ಒಂದು ಕಮಿಟಿ ರಚನೆ ಮಾಡುವಾಗ ಇವರಿಗೆ ಗೊತ್ತಿರಲಿಲ್ವ ಇವತ್ತು ಅಲ್ಪಸಂಖ್ಯಾತರು ಯಾವ ಇದರಲ್ಲಿದ್ದಾರೆ ಸ್ವಾಮಿ ಇವತ್ತು ದೊಡ್ಡ ಪಕ್ಷ ಇದು ಕಾಂಗ್ರೆಸ್ ನೂರ ಇಪ್ಪತ್ತೇಳು ವರ್ಷಗಳ ಇತಿಹಾಸ ಉಂಟಂತ ಹೇಳ್ತಾರೆ

ವರ್ಷ ಚಿಲ್ಲರೆ ಮಾತ್ರ ಈ ದೇಶದಲ್ಲಿ ಬೇರೆ ಬೇರೆ ಪಕ್ಷ ಆಡಳಿತ ನಡೆಸೋದು ಅವರು ಅವ್ರ ಇರ್ಬೋದು ದೇವೇಗೌಡರು ಇರ್ಬೋದು ಮತ್ತೆ ವಾಜಪೇಯಿ ನಾನು ಹೆಚ್ಚಿನ ಏಟಿ ಪರ್ಸೆಂಟ್ ನಮ್ಮ ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಎಂಬತ್ತು ಪರ್ಸೆಂಟ್ ಇವತ್ತು ಆಡಳಿತ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಏನು ಸ್ವಾಮಿ ಅದು ಬಡತನ ಎಲ್ಲಿಂಟು ಸ್ವಾಮಿ ಇವರು ಗರೀಬಿ ಆಟ ಗರೀಬಿ ಆಟೋ ಅಂತ ಹೇಳ್ತಾರೆ ಸ್ವಾಮಿ ಇವತ್ತು ನೀವು ಎಲ್ಲಿಂಟು ತೋರಿಸಿ ಎಂತ ಪರಿಸ್ಥಿತಿ ನಿಮ್ಗೆ ಬಡತನ ಹೇಳಿದಲ್ಲ ನೋಡಿ ಇವತ್ತು ಉಡುಪಿಯಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಹಲವು ಗಂಟೆಗಳು ಬೇಕಾಗ್ತಿತ್ತು ಇವತ್ತು ಐವತ್ತೈದು ಅರವತ್ತು ನಿಮಿಷ ಒಳಗೆ ಅದು ಕಾಂಗ್ರೆಸ್ ವಾಕ್ರಾ ನಂಗಲ್ ಮಾಡಿದ್ದು ರಸ್ತೆಗೆ ಅವರು ಹಣ ಹಾಕಿದ್ದಾರೆ ಇವತ್ತು ಏನು ಪಿಪಿಪಿ ಅಲ್ಲಿ ಮಾಡಿದೆ ಕೆಲ ವರ್ಷಗಳ ಕಾಲ ಬಗ್ಗೆ ವಾಜಪೇಯಿ ಸಂಪುಟದಲ್ಲಿ ನಿತಿನ್ ಗಡ್ಕರಿ ಅವರು ಹೆದ್ದಾರಿ ಮಂತ್ರಿ ಇರುವಾಗ ಈ ದೇಶದಲ್ಲಿ ಪಾಯಿಂಟ್ ಈಗ ನನ್ನ ನನ್ನ ತಮ್ಮಿಬ್ಬರಲ್ಲಿಯೂ ಇವತ್ತು ರಸ್ತೆಗಳ ನಿರ್ಮಾಣ ಇರಲಿ ತಾವೇನ ಆಗದಿಂದ ಚರ್ಚೆ ಮಾಡ್ತಾ ಇದ್ದಾರೆ ಇಬ್ರು ಕೂಡ ರಸ್ತೆಗಳ ನಿರ್ಮಾಣ ಇರಲಿ ಪಿಂಚಣಿ ಯೋಜನೆ ಇರ್ಲಿ ಅಥವಾ ಬ ಈ ಬಡತನದವರಿಗೆ ಬಡತನದಲ್ಲಿ ಇರುವವರಿಗೆ ಸಹಾಯ ಮಾಡುದಾಗಿರ್ಲಿ ಇದು ಆದ್ಯ ಕರ್ತವ್ಯಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಇದನ್ನು ಮಾಡಲೇಬೇಕು ಖಂಡಿತ ಆದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಶಾಧಿ ಭಾಗ್ಯ ಶಾಧಿ ಶಗುನಿ ಆಕೆ ಅದೇ ಹೇಗೆ ಇರುವಂತಹ ಪ್ರಶ್ನೆ ಇವತ್ತು ಬಡವರಿಗೆ ದುಡ್ಡು ನೀಡುವುದಾಗಿರ್ಲಿ ಇವತ್ತು ರಸ್ತೆಗಳನ್ನು ನೈಸ್ ರಸ್ತೆಗಳನ್ನು ನಿರ್ಮಾಣ ಮಾಡುವುದಾಗಿರ್ಲಿ ಅಥವಾ ಬೇರೆ ಬೇರೆ ರೀತಿಯಾಗಿರದೆ ಯೋಜನೆಗಳನ್ನು ಮಾಡುವುದಾಗಿರ್ಲಿ ಸರ್ಕಾರ ಇರುವುದೇ ಅದಕ್ಕೆ ಸ್ವಾಮಿ ಹೇಳ್ತೇನೆ ನಾನು ಆದ್ರೆ ಒಂದು ಪಂಗಡಕ್ಕೆ ಮಾತ್ರ ಯಾಕೆ ಇವತ್ತು ಅಮೆರಿಕದಂತಹ ದೇಶಗಳಲ್ಲಿ ಕೂಡ ಇವತ್ತು ಪಾಕಿಸ್ತಾನದಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ಬೇರೆ ಬೇರೆ ರೀತಿಯ ಯೋಜನೆಗಳು ಇವೆ ಯಾಕೆ ಅವರು ಕಡಿಮೆ ಸಂಖ್ಯೆಯಲ್ಲಿ ಇರುವವರು ಅವರ ಹೊಣೆಗಾರಿಕೆ ಬಹುಸಂಖ್ಯಾಕರಿಗೆ ಕೂಡ ಇದೆ ಆದ್ದರಿಂದ ಕಡಿಮೆ ಸಂಖ್ಯೆಯಲ್ಲಿ ಇದ್ದವರಿಗೆ ಒಂದಿಷ್ಟು ಕೊಟ್ಟರೆ ಅದು ಏನು ಮಹಾ ಏನು ತಪ್ಪಾಗ್ತದೆ ಇವತ್ತು ಇವ್ರು ಹೇಳಿದಿರಲ್ಲ ಸಿದ್ದರಾಮಯ್ಯದಲ್ಲಿ ಪ್ರಾರಂಭದಲ್ಲಿಟ್ಟದ್ದು ಐವತ್ತು ಕೋಟಿ ರೂಪಾಯಿ ಅಂತ ಇವತ್ತು ಸಾವಿರಾರು ಕೋಟಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಬಜೆಟ್ ಆಗ್ತದೆ ಅದು ಐವತ್ತು ಕೋಟಿ ಜೀರೋ ಪಾಯಿಂಟ್ ಜೀರೋ ಫೈವ್ ಅದನ್ನು ಕೂಡ ಇವರಾಗ ಹೇಳಿದಿರಲ್ವ ಏನು ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಮರ ತುಷ್ಟೀಕರಣ ಅಲ್ಲ ಅವ್ರು ಹೇಳಿದ್ರು ಶಾದಿ ಭಾಗ್ಯವನ್ನ ಇವ್ರು ಮಾಡಿದ್ರು ಆದ್ರ ಸರಿಯಾದ ನಿಟ್ಟಿನಲ್ಲಿ ಅದು ಮುಸಲ್ಮಾನರಿಗೆ ತಲುಪಲಿಲ್ಲ ತಲುಪ್ಲಿಲ್ಲ ಕೇವಲ ಅದರ ಹೆಸರನ್ನ ಮಾತ್ರ ಹೇಳ್ಕೊಂತಿರು ಹಾಗಾಗಿ ಶಾದಿ ಹೇಳುದು ಅದ್ಲು ಇವ್ರು ಹೇಳಿದ್ರು ಆಗ ಬರುವಾಗ ಹಿಂದೂ ವಿರೋಧಿಗಳು ಹಿಂದೂ ವಿರೋಧಿಗಳು ಹಿಂದೂರಿಗೆ ಇರ್ಲಿಲ್ವಾ ಮುಸ್ಲಿಮರಿಗೆ ಏಕೆ ಅಂತ ಆಗ ಹೇಳಿದ್ರು ಈಗ ಹೇಳುದಿಲ್ಲ ನಾನು ಒಂದು ವಿಷಯದ್ದು ನೋಡಿ ಅಲ್ಲ ನಮ್ಮ ಪಕ್ಷ ಎಂತ ಹೇಳಿದೆ ನೋಡಿ ನಾನು ಆಗ್ಲಿ ನಿಮ್ಗೆ ಹೇಳಿದೆ ಯಾವತ್ತೀ ಅಲ್ಲ ನಿಮ್ಮ ಅದು ಪಕ್ಷ ಗೊತ್ತಿರಲಿಲ್ಲ ನಿಮ್ಗೆ ಆ ಪರಿಸ್ಥಿತಿ ಇವತ್ತು ಬಂದಿದೆ ಮೋದಿ ಮತ್ತೆ ನಿತೀಶ್ ಶಾ ಗುಜರಾತ್ ಅಲ್ಲಿ ಮಾಡ್ಲಿಕ್ಕೆ ನೋಡಿದ್ರು ಅಹಮದ್ ಪಟೇಲ್ ಸೋರ್ಲಿಕ್ಕೆ ಆಯ್ತಾ ಆಗಿಲ್ಲ ಮತ್ತೆ ಕಾಂಗ್ರೆಸ್ ಮತ್ತೆ ಗಿನಿಶ್ ಪಕ್ಷದ ತುರ್ತು ಪರಿಸ್ಥಿತಿಯಲ್ಲಿ ನಾವು ಸಮಯದಲ್ಲಿ ಬಂತು ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ದೇಶದಲ್ಲಿ ದೇಶ ಆಡಳಿತಕ್ಕೆ ಬರ್ತದೆ ಬಂದಿದೆ ಎರಡ್ ಸಾವಿರದೊಟ್ಟಿಗೆ ಚರ್ಚೆ ಇನ್ನೊಂದು ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ಮತ್ತಿನಿಂದ ಕರೆ ಮಾಡ್ತಾ ಇದ್ದೀರಾ ಪೀರ್ ಪೀರ್ ಹೇಳಿ ಇವತ್ತು ಶಾದಿ ಭಾಗ್ಯ ಶಾದಿ ಶಗುನ್ ಈ ಕುರಿತಾಗಿ ತಾವೇನು ಹೇಳ್ತೀರಾ ಮೊದಲಾಗಿ ಒಂದು ಮಾತು ಹೇಳ್ತೇನೆ ನೀವು ಇಂತಹ ಒಳ್ಳೆ ವಿಷಯಗಳನ್ನು ಚರ್ಚೆ ಇಡುವಾಗ ನಿಮ್ಮ ಸಮಯವು ಬಹಳ ಉತ್ತಮ ರೀತಿಯಲ್ಲಿ ಹೋಗ್ಬೇಕಾದ್ರೆ ರಾಜಕೀಯ ಪಕ್ಷದ ನಾಯಕರನ್ನು ಅಲ್ಲಿ ಕುತ್ಕೊಳ್ಸಬೇಡಿ

ಈ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳ ನಡುವೆಯೋ ಅಲ್ಲ ವಿಷಯ ಯಾವ ವಿಷಯವನ್ನು ಆಧಾರಿತವಾಗಿದೆ ಅಂತ ಹೇಳಿಕ್ಕಾಗುದಿಲ್ಲ ನಿನ್ನೆ ನೋಡಿ ನಾನೊಂದು ಫೋನ್ ಕಾಲಿಗೆ ಟ್ರೈ ಮಾಡಿದೆ ಆಗ್ಲಿಲ್ಲ ನಿನ್ನೆ ಕೂಡ ಅವರಿಬ್ರು ಬರೇ ಬಿಜೆಪಿ ಕಾಂಗ್ರೆಸ್ ಅಂತ ಹೋರಾಡ್ತಾರೆ ಇರ್ವಿನ ಅದು ಯಾವ ಬಗ್ಗೆ ಚರ್ಚೆ ಅಂತ ಅಲ್ಲಿ ಗೊತ್ತಾಗುತ್ತೆ ಏನ್ ಮಾಡ್ಲಿ ಇವತ್ತು ಸಮಾಜದ ಸುಧಾರಣೆ ಆಗ್ಬೇಕಾದದ್ದು ಕೂಡ ರಾಜಕಾರಣಿಗಳಿಂದವೇ ಯಾಕಂತ ಹೇಳಿದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಾರೆ ಇವತ್ತು ಜನಾರ್ದನ್ ಭಂಡಾರ್ಕರ್ ಅವರು ಕಾಂಗ್ರೆಸ್ನ ಮುಖಂಡರಿಗೆ ತಲುಪಿಸಬೇಕು ಆರೀಫ್ ಕಲೋಟಿ ಅವರು ಬಿಜೆಪಿ ನ ಮುಖಂಡರಿಗೆ ತಲುಪಿಸಬೇಕು ಆಗ ಮಾತ್ರ ಈ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವುದು ಇವತ್ತು ಜನರ ಅಭಿಪ್ರಾಯ ಕೂಡ ಕಾಂಗ್ರೆಸ್ ಅವರು ಮುಂಚೆ ಮಾಡಿದ್ದಾರೆ ನಿಜವಾಗಿ ಜನರು ಯಾಕೆ ಇವರನ್ನ ತರ್ತಾರೆ ಅವರು ತಪ್ಪು ಮಾಡಿದ್ರೆ ಇನ್ನೊಂದ್ಸಲ ಬಿಜೆಪಿಯವರನ್ನು ತರ್ಬೇಕಂತ ತರ್ತಾರೆ ಈ ಬಿಜೆಪಿಯವರು ಬಂದು ಅದನ್ನ ನಾವು ಮಾಡ ಮೊದಲು ಮಾಡುದಲ್ಲ ಅವ್ರು ಮಾಡಿದ್ದಾರೆ ಅವರು ಮಾಡುದಾದ್ರೆ ಅದನ್ನ ನಮ್ಗೆ ಅವರೇ ಸಾಕಿತ್ತಲ್ಲ ನೀವು ಯಾಕೆ ಬರ್ಬೇಕಿತ್ತು ನಿನ್ನೆ ಒಂದು ವಿಷಯದಲ್ಲಿ ಹೀಗೆ ಆಗ್ತಿತ್ತು ಬಿಜೆಪಿಯವರು ಕಾಂಗ್ರೆಸ್ ಅವರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಮನ್ನು ತಂದಿದ್ದಾರೆ ಆ ತಪ್ಪವನ್ನು ಬಟ್ಟಾಪೆಯಲ್ಲಿ ಎದುರು ಮಾಡಿ ಬಂದ್ ಮಾಡಿ ಅದಕ್ಕೆ ನೀವು ಪುನಃ ಮಾಡಿದ್ರೆ ನಿಮ್ಗೆ ಯಾವ ಯೋಗ್ಯತೆ ಇದೆ ನೀವು ಯಾಕೆ ಕಾಂಗ್ರೆಸ್ ಅನ್ನು ಬೈತೀರಿ ನೀವು ಮಾಡಿದ್ದೀರಿ ನಾವು ಮಾಡಿದಿರ ನಾವಿನ್ನು ಮಾಡುವುದಿಲ್ಲ ಜನರಿಗೆ ಇಂತ ಅಂತ ಆಗಬಾರ್ದು ತಗೊಳ್ಳಿ ನಿಜಕ್ಕೂ ಪೀರ್ ಅವರ ಈ ಕುರಿತಾಗಿ ಕೂಡ ಚರ್ಚೆ ಮಾಡ್ತೇವೆ ಸರ್ ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೇನೆ ಒಂದೊಂದು ಸತ್ಯ ಇವತ್ತು ಯಾಕೆ ರಾಜಕಾರಣಿಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಯಾಕೆ ರಾಜಕೀಯ ಮುಖಂಡರನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯೋಜನೆ ತಂದದ್ದು ಕೂಡ ಇದೇ ಪಕ್ಷದ ಮುಖಂಡರುಗಳು ಸೊ ಪಕ್ಷದ ಪ್ರತಿನಿಧಿಗಳಾಗಿ ತಾವು ಬಂದಿದ್ದೀರಾ ಅವ್ರು ಹೇಳಿದ ಪ್ರಕಾರ ಇವತ್ತು ಯಾಕೆ ಕೆಸರೇರ ಚಾಟಗಳು ಪೀರ್ ರವರ ಮಾತಿನಲ್ಲಿ ಅಡಗಿತ್ತು ಇವತ್ತು ಅವರು ಮಾಡಿದ್ದು ಅಂತ ತಾವು ಹೇಳ್ತೀರಾ ತಾವು ಮಾಡಿದ್ದು ಅಂತ ಅವ್ರು ಹೇಳ್ತಾರೆ ಯಾಕೆ ಒಟ್ಟಿಗೆ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸರ್ ಇವತ್ತು ಶಾದಿ ಭಾಗ್ಯ ಅಥವಾ ಶಾದಿ ಸಗುನ್ ಕುರಿತಾಗಿ ಕಡೆಯದಾಗಿ ಜನಾರ್ದ ಹೇಳ್ತೀರಾ ಅವರು ಅಲ್ಪಸಂಖ್ಯಾತರಿಗೆ ಯೋಜನೆಗಳು ಸಿಗಲಿ ಅದೇನು ತಪ್ಪು ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಯೋಜನೆಗಳು ಸಿಗಲಿ ಶಾದಿ ಭಾಗ್ಯದಲ್ಲಿ ಸಿಗಲಿ ಶಾದಿ ಶಗುನ್ದಲ್ಲಿ ಸಿಗಲಿ ನಂಗೇನು ಅದ್ರ ಬಗ್ಗೆ ಇಲ್ಲ ಆದ್ರೆ ನಾವು ಮಾತಾಡೋದು ಹೇಳಿದ್ರೆ ಆ ಯೋಜನೆ ನಾವು ತರುವಾಗ ಇವರು ಏನ್ ಹೇಳಿದ್ರು ಬಿಜೆಪಿಯವರು ಅವ್ರ ತರುವಾಗ ನಾವೇನು ಹೇಳಕ್ ಹೋಗುದಿಲ್ಲ ಅವ್ರು ಸಿಗ್ಲಿ ನಾನು ಹೇಳಿಕ್ಕೆ ಹೋಗುದಿಲ್ಲ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೇನೆ ಸಿಗಲಿ ಯೋಜನೆಗಳು ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು ಕಟ್ಟ ಕಡೆಯ ಮನುಷ್ಯ ಜನರಿಗೆ ತಲುಪಬೇಕು ಆಗಕ್ಕೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಜಸ್ಟ್ ನಾನು ರವರಲ್ಲಿ ಇವತ್ತು ಶಾದಿ ಭಾಗ್ಯವನ್ನೇ ನರೇಂದ್ರ ಮೋದಿ ಅವರು ಕಾಪಿ ಮಾಡಿದ್ರು ಅಥವಾ ಬೇರೆ 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 ರೀತಿಯಾಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ತಾವು ಅವರು ಪಿಯ ಮುಖಂಡರಾಗಿ ಈ ಕಾರ್ಯಕ್ರಮದ ಕಡೆಯಲ್ಲಿ ತಾವೇನು ಹೇಳಿ ನೋಡಿ ಶಾದಿ ಭಾಗ್ಯಕ್ಕೂ ಮತ್ತು ಶಾದಿ ಶುಗುನಗೂ ಕಂಪೇರ್ ಮಾಡಿದಾಗೆ ಇಲ್ಲ ಶಾದಿ ಭಾಗ್ಯವೇ ಬೇರೆ ಶಾದಿ ಶುಗುನೆ ಬೇರೆ ಅದ್ರದ್ದು ನಾನು ಎರಡು ಶಾದಿ ಭಾಗ್ಯದ ಬಗ್ಗೆ ಅದರ ಮಾಹಿತಿ ಉಂಟು ಅದಕ್ಕೆ ಯಾವ ಆ ಪ್ರೊಸೀಜರ್ ಉಂಟಂತ ಹೇಳಿ ನಾನು ಹೇಳಿದೆ ಆಗ್ಲೇ ಶಾದಿ ಭಾಗ್ಯಕ್ಕೆ ಅದಕ್ಕೆ ಅದಕ್ಕೆ ಆದಂತ ಕೆಲವು ಪ್ರೊಸೀಜರ್ ಉಂಟು ನಾನು ಆಗ್ಲೇ ಹೇಳಿದೆ ಯಾಕಂತ ಹೇಳಿದ್ರೆ ಕೇವಲ ಒಂದು ತಾಲೂಕಲ್ಲಿ ಎರಡು ಮೂರು ಅರ್ಜಿ ಮೂರು ಮಂದಿಗೆ ಕೊಡ್ಲಿಕ್ಕಿದ್ರೆ ಇವತ್ತು ಒಂದು ತಾಲೂಕಲ್ಲಿ ನೂರು ಬಡ ಹೆಣ್ಮಕ್ಳಿಗೆ ಮದುವೆ ಆಗ್ತದೆ ಸ್ವಾಮಿ ಆಗ ಏನ್ ಮಾಡ್ತಾರೆ ಇವರು ನೂರು ಅಪ್ಲಿಕೇಶನ್ ಅಲ್ಲಿ ಹೋಗ್ತಾರೆ ಇಲ್ಲ ಶಗುರಿಗೆ ಎಷ್ಟು ಹೇಳಿ ಮತ್ತೆ ನೋಡಿ ಒಂದು ವಿಷಯ ಹೇಳ್ತೇನೆ ನೋಡಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿ ನಾವು ಅದಕ್ಕೆ ಬೆಂಡ್ಸತ್ತು ಯಾಕಂದ್ರೆ ನಮ್ಮ ಒಂದು ಮುಸ್ಲಿಂ ನಮ್ಮ ಧರ್ಮದ ಒಂದು ಮುಸ್ಲಿಂ ಹೆಣ್ಮಕ್ಳಿಗೆ ಒಂದು ಐವತ್ತು ಸಾವಿರ ಕೊಡುದು ನಾನು ಅದಕ್ಕೆ ಅವರನ್ನು ಸ್ವಾಗತಿಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಕೇವಲ ಟಾರ್ಗೆಟ್ ಇಟ್ಟು ನೀವು ಕೇವಲ ಅಪಪ್ರಚಾರಕ್ಕೋಸ್ಕರ ಒಂದು ಪತ್ರಿಕೆ ಹೇಳಿಕೆ ಮುಖಾಂತರ ಒಂದು ಶಾದಿ ಬಗ್ಗೆ ಕೆಲವು ಜನರಿಗೆ ವಿಷಯವೇ ಗೊತ್ತಿಲ್ಲ ಸ್ವಾಮಿ ನಮ್ಮಲ್ಲಿ ಬರ್ತಾರೆ ನಮ್ಮಲ್ಲಿ ಬರ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ವಿಷಯ ಗೊತ್ತಿಲ್ಲ ಒಂದು ತಾಲೂಕಲ್ಲಿ ಶಾದಿ ಶಗುನ್ ಬಗ್ಗೆ ತಮಗೂ ಗೊತ್ತಿಲ್ಲ ನೋಡಿ ಶಾದಿ ಶಗುನ್ ಬಗ್ಗೆ ನಾನು ಹೇಳಲ್ಲ ನಾನು ನಿಮ್ಮ ಸ್ಟುಡಿಯೋಗೆ ಬರೋ ಮುಂಚೆ ಇಲಾಖೆಗೆ ನಾನು ಫೋನ್ ಮಾಡಿ ಬಂದಿದ್ದೇನೆ ಆಫೀಸರಿಗೆ ಅವರಿಗೆ ಸಮೇತ ಅವರು ಹೇಳ್ತಾರೆ ನಮ್ಗೆ ಅದರ ಬಗ್ಗೆ ಸುತ್ತಲೇ ಬರಲಿಲ್ಲ ಯಾವುದೇ ಸುತ್ತಲೇ ಬರಲಿಲ್ಲ ಅಂತ ಹೇಳಿದಾರೆ ಅವ್ರು ಅದು ಈಗ ಖಾಲಿ ಒಂದು ಇಂಪ್ಲಿಮೆಂಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗಿದೆ ಅದನ್ನು ಈಗ ಯಾವುದು ಅವರಿಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಯೋಜನೆ ಒಂದೊಂದು ಸತ್ಯ ಇವತ್ತು ಎರಡೂ ಪಕ್ಷಗಳು ಇವತ್ತು ಅಲ್ಪಸಂಖ್ಯಾತರಿಗಾಗಿರ್ಲಿ ಅಥವಾ ಬಡ ವರ್ಗದವರು ಯಾರೇ ಆಗಿರ್ಲಿ ಅವರಿಗೆ ಸಹಾಯ ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತಿನ ಸಮಾಜ ಕೂಡ ಅದನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತದೆ ಸೊ ಕಿಚ್ಚ ಚಾಟಗಳು ನಿಂತು ಎಲ್ಲರೂ ಒಗ್ಗೂಟಿನಿಂದ ಒಗ್ಗೂಡಿ ಖಂಡಿತವಾಗಿ ಕೂಡ ಒಂದು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಅನೇಕ ಮಾಹಿತಿಗಳನ್ನು ಕೂಡ ನೀಡಿದ್ದೀರ ಚರ್ಚೆಯನ್ನು ಕೂಡ ಮಾಡಿದ್ದೀರಾ ತಮ್ಮ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದಗಳು ವೀಕ್ಷಕರ ಒಂದಂತೂ ಸತ್ಯ ಇವತ್ತು ಜಾತ್ಯಾತೀತ ಪಕ್ಷಗಳು ಜಾತ್ಯಾತೀತವಾಗಿ ಉಳೀಲಿ ಯಾರನ್ನ ಯಾರು ಕಾಪಿ ಕಾಪಿ ಮಾಡಿದ್ದಾರೋ ಯಾರನ್ನ ಯಾರು ನಕುಲು ಮಾಡಿದ್ದಾರೋ ಗೊತ್ತಿಲ್ಲ ಆದ್ರೆ ಉತ್ತಮ ಯೋಜನೆಗಳಿದ್ರೆ ಅದನ್ನ ಇನ್ನೊಬ್ರು ತಂದರೂ ಪರವಾಗಿಲ್ಲ ಎಲ್ಲರಿಗೂ ಕೂಡ ಉತ್ತಮ ಯೋಜನೆಗಳು ತಲುಪ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ